ಬೆಡ್ ಬ್ಲಾಕಿಂಗ್ ದಂಧೆ ರಾಜ್ಯದಲ್ಲಿ ನಿಲ್ತಾ ಇಲ್ವಾ? ಹಾಗಾದ್ರೆ ಜನ ಸಾಯ್ತಾ ಇದ್ರು ಬೆಡ್ ಬ್ಲಾಕ್ ಆಗೋದು ತಪ್ಪತಾ ಇಲ್ವಾ? ಸರ್ಕಾರ ಸುಮ್ಮನಾಯ್ತಾ? ಹಾಗಾದ್ರೆ ದಂಧೆಯ ತನಿಖೆ ಎಲ್ಲಿ ತನಕ ಬಂತು? ಮೊನ್ನೆ ತೇಜಸ್ವಿ ಸೂರ್ಯ ಅಂಡ್ ಟೀಮ್ ಇತರ ಬೆಡ್ ಬ್ಲಾಕ್ ಆಗ್ತಾ ಇದೆ, ಕೇವಲ ಸೌತ್ ಝೋನ್ ನಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನ ಎಲ್ಲ ವಲಯದಲ್ಲೂ ಇದೆ ಕತೆ, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅಂತೆಲ್ಲ ಬಯಲಿಗೆ ತಂದಾಗ ಈ ವಿಚಾರ ಜಗತ್ ಜಾಹೀರಾದಾಗ ಜನ ಮಾತಾಡ್ಕೊಳ್ತಾ ಇದ್ರು, ಹೀಗೂ ಆಗುತ್ತಾ, ಹೀಗೂ ದಂಧೆ ಮಾಡಿ ಈ ಟೈಮ್ ನಲ್ಲಿ ದುಡ್ಡು ಹೊಡಿತಿದ್ರಲ್ಲ, ಸದ್ಯ ಇದೆಲ್ಲ ಸರಿ ಹೋಗ್ಬಿಡುತ್ತಲ್ಲ ಅಂತ ಅಂದುಕೊಂಡಿದ್ರು. ಆದ್ರೆ ಯಾವುದು ಸರಿಯಾಗಿಲ್ಲ. ಮೊನ್ನೆ ಸಂಸದರು ನಿನ್ನೆ ಇಡಿ ದಿನ ಸಿಸಿಬಿ ದಾಳಿ ಆಯ್ತು, ತನಿಖೆ ಆಯ್ತು, ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು, ಇವತ್ತು ಬಿಬಿಎಂಪಿ ವೈದ್ಯರು ಇಬ್ರು ಡಾಟಾ ಆಪರೇಟರ್ ಗಳ ಬಂಧನ ಆಗಿದೆ. ಸೋ ಇಲ್ಲಿ ತನಕ ಈಗ ನಾಲ್ವರ ಬಂಧನ ಆಗಿದೆ ಕೇಸ್ ನಲ್ಲಿ. ಆದ್ರೆ ಏನ್ ಆಗಿದೆ ಪ್ರಯೋಜನ ಅನ್ನೋದು ಇಲ್ಲಿ ಬೇಕಲ್ವಾ? ಹಾಗಾದ್ರೆ ಹೇಗೆ ನಡೀತಾ ಇತ್ತು ದಂಧೆ? ಆಸ್ಪತ್ರೆಗಳಲ್ಲಿ ಬೆಡ್ ಖಾಲಿ ಆಗ್ತಾ ಇದ್ದಂತೆ ಬಿಬಿಎಂಪಿಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಆಧರಿಸಿ ಬೆಡ್ ವ್ಯವಸ್ಥೆಯನ್ನ ಇನ್ಚಾರ್ಜ್ ಗಳು ಯಾರು ಇರ್ತಾ ಇದ್ರು ಅವ್ರು ಮಾಡ್ತಾ ಇದ್ರು. ಹೆಲ್ಪ್ ಲೈನ್ ಗೆ ಫೋನ್ ಬಂದ್ರೆ ಸತಾಯಿಸಿ ಕಾಯಿಸ್ತಾ ಇದ್ರು, ಹೋಲ್ಡ್ ಆಗ್ತಾ ಇದ್ರು ಲೈನ್ ಅನ್ನ. ಅಷ್ಟರಲ್ಲಿ ಸೋಂಕಿತರು ಸ್ವಂತ ಹಣ ಕೊಟ್ಟು ಆಸ್ಪತ್ರೆಗೆ ಹೋಗ್ತಾ ಇದ್ರು, ಯಾಕಂದ್ರೆ ಜೀವ ಉಳಿಸ್ಕೊಳ್ಬೇಕಲ್ಲ. ಅದಕ್ಕೆ ಇನ್ನು ಬೆಡ್ ಗಾಗಿ ಅಲೆದಾಡ್ತಿದ್ದವರ ಫೋನ್ ನಂಬರ್ ಸಂಗ್ರಹ ಮಾಡ್ತಾ ಇದ್ರು ಇವರುಗಳು. ನೇತ್ರಾವತಿ ರೋಹಿತ್ ಇಬ್ರು ಆರೋಪಿಗಳು ಈ ಕೃತ್ಯ ಮಾಡ್ತಾ ಇದ್ರು. ಇನ್ನು ಬಿಬಿಎಂಪಿ ಬೆಡ್ ಖಾಲಿ ಪ್ರೈವೇಟ್ ಅಲ್ಲಿ ಅರೇಂಜ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಆಮೇಲೆ ಬಿಬಿಎಂಪಿ ಕಡೆಯಿಂದ ಬೆಡ್ ಕೊಡಿಸ್ತೀವಿ ಅಂತ ಹೇಳಿ ಕೈ ಬಿಸಿ ಮಾಡಬೇಕು ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಈಗ ಕೋವಿಡ್ ರೋಗಿ ಹಣ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣ ಬೆಡ್ ಗಳನ್ನು ಇವರು ಬ್ಲಾಕ್ ಮಾಡ್ತಿದ್ರು. ಮಧ್ಯರಾತ್ರಿಯಲ್ಲೇ ಆಲ್ಮೋಸ್ಟ್ ಈ ಕಾರ್ಯಾಚರಣೆಯಲ್ಲ ಆಗಿದ್ದು ಸಾಫ್ಟ್ವೇರ್ ಮುಖಾಂತರ 12 ಗಂಟೆ ನಂತರ ಇವರು ಇತರ ಬೆಡ್ ಬುಕ್ ಮಾಡೋದೆಲ್ಲ ದಂಧೆ ಮಾಡ್ತಾ ಇದ್ರು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಈಗ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಬಗ್ಗೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ತನಿಖೆ ಎಲ್ಲಿ ತನಕ ಬಂತು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿರೋದು. ಇನ್ನೊಂದು ಕಡೆ ಈಗಲೂ ಅದೇ ಸಮಸ್ಯೆ ಇದೆ, ಯಾಕಂದ್ರೆ ಮೊನ್ನೆ ಎಲ್ಲ ಸರಿ ಹೋಗ್ಬಿಡುತ್ತೆ, ನಾಳೆಯಿಂದ ಎಲ್ಲ ಬೆಡ್ ಸಿಕ್ಬಿಡುತ್ತೆ, ಜನಸಾಮಾನ್ಯರು ಪರದಾಡುವಂತ ಪರಿಸ್ಥಿತಿ ಇರೋದಿಲ್ಲ ಅಂತ ಅನ್ಕೊಂಡಿದ್ರು. ಆದ್ರೆ ಪರಿಸ್ಥಿತಿ ಹಂಗಿಲ್ಲ, ಈ ಹಿಂದೆ ಹೇಗಿತ್ತು ಅದೇ ತರ ಇದೆ, ಈಗಲೂ ಬೆಡ್ ಸಿಗ್ತಾ ಇಲ್ಲ. ರೋಗಿ ಫಸ್ಟ್ ಇಲ್ಲಿ ಹಣ ಕೊಡ್ತಾರೆ, ರೋಗಿ ಸಂಬಂಧಿಕರು ಹಣ ಕೊಡ್ತಾರೆ, ಅವ್ರ ಕಡೆಯವರು ದುಡ್ಡು ಕೊಡ್ತಾರೆ ಅಂತ ಇವ್ರಿಗೊಂದು ಕನ್ಫರ್ಮೇಶನ್ ಸಿಗ್ತಾ ಇದ್ದಂತೆ, ಅವ್ರ ಮಾತುಗಳ ಮುಖಾಂತರ ಗೊತ್ತಾಗ್ತಾ ಇದ್ದಂತೆ ನಾವು ಬೆಡ್ ಕೊಡಿಸ್ತೀವಿ, ಸ್ವಲ್ಪ ಕೈ ಬಿಸಿ ಮಾಡ್ಬೇಕಾಗತ್ತೆ ಅಂತ ಡೈರೆಕ್ಟ್ ಆಗಿ ಕೇಳ್ತಾ ಇದ್ರು. ಇಲ್ಲಿ ಈ ವಾರೂಮ್ ಇನ್ಚಾರ್ಜ್ಗಳು ಯಾರ್ಯಾರಿದ್ದಾರೆ, ಡಾಕ್ಟರ್ಗಳು ಒಂದಿಷ್ಟು ಜನ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗಾಗಿ ಈಗ ಬಿಬಿಎಂಪಿಯ ಇಬ್ಬರು ಡಾಕ್ಟರ್ಗಳನ್ನ ಇವತ್ತು ಅರೆಸ್ಟ್ ಮಾಡಲಾಗಿದೆ. ಅವ್ರು ಯಾರ್ಯಾರ ಹೆಸರುಗಳನ್ನ ಹೇಳ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅಫ್ಕೋರ್ಸ್ ಇದರಲ್ಲಿ ಒಂದು ದೊಡ್ಡ ಜಾಲ ಅಂತೂ ಇದ್ದೇ ಇದೆ, ಮತ್ತೆ ದೊಡ್ಡ ದೊಡ್ಡ ಕೈವಾಡ ಅಫ್ಕೋರ್ಸ್ ಇದ್ದೇ ಇರುತ್ತೆ. ನಿನ್ನೆನೂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಮಾತಾಡ್ತಾ ಹೇಳ್ತಾ ಇದ್ರು, ಸಣ್ಣ ಸಣ್ಣ ತಿಮಿಂಗಿಲ್ಲ ಅಲ್ಲ ರೀ, ದೊಡ್ಡ ದೊಡ್ಡ ತಿಮಿಂಗಿಲ್ಲ ಫಸ್ಟ್ ಹಿಡೀಲಿ ಇವರು ಅಂತ. ಬಿಬಿಎಂಪಿ ಬೆಡ್ ಖಾಲಿ ಇದೆ, ನಾವು ಕೊಡಿಸ್ತೀವಿ, ಆದ್ರೆ ಸ್ವಲ್ಪ ಕೈ ಬಿಸಿ ಮಾಡಬೇಕು ಅಂತ ಇವ್ರು ಹೇಳ್ತಾ ಇದ್ರು. ಈಗ ಯಾರಿಗೆಲ್ಲ ಸ್ವಲ್ಪ ಸ್ಥಿತಿವಂತರಿದ್ದಾರೆ, ಈ ತರ ಎಲ್ಲ ಕಾಯ್ಬೇಕಪ್ಪ, ಇಲ್ಲಂತೂ ಬೆಡ್ ಸಿಗಲ್ಲ ಅಂತ ಗೊತ್ತಾದ ತಕ್ಷಣ ಪ್ರೈವೇಟ್ ಹಾಸ್ಪಿಟಲ್ ಮೊರೆ ಹೋಗ್ತಾ ಇದ್ರು. ಇಲ್ಲ ನಮಗೆ ಬಿಬಿಎಂಪಿ ಬೆಡ್ ಬೇಕು ಅಂತ ವೇಟ್ ಮಾಡ್ತಾ ಇದ್ದವರು ಸ್ವಲ್ಪ ಹಣ ಕೊಟ್ರೆ ನಾವು ಈ ತರ ಬೆಡ್ ಫೆಸಿಲಿಟಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವರು ಮಧ್ಯರಾತ್ರಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಿದ್ದು. ಬಿಬಿಎಂಪಿಂದಲೂ ನಾವು ಬೆಡ್ ಕೊಡಿಸ್ತೀವಿ ಅಂತ ಇವರುಗಳು ಹೇಳ್ತಾ ಇದ್ರು. ಈಗ ಇನ್ಚಾರ್ಜ್ಗಳು ಮತ್ತೆ ಡಾಕ್ಟರ್ಗಳ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ. ಪ್ರತಿದಿನ ಮಧ್ಯರಾತ್ರಿ 12 ಗಂಟೆಗೆ ಬಿಬಿಎಂಪಿ ವೆಬ್ಸೈಟ್ಗೆ ಮಾಹಿತಿ ಬರ್ತಾ ಇತ್ತು, ಅಪ್ಲೋಡ್ ಆಗ್ತಾ ಇದ್ದಂತೆ, ಖಾಸಗಿ ಆಸ್ಪತ್ರೆಗಳ ಬೆಡ್ಗಳು ಬ್ಲಾಕ್ ಮಾಡ್ತಾ ಇದ್ರು ಇವರೆಲ್ಲ. ಬೆಡ್ ಅಲಾಟ್ಮೆಂಟ್ ಸ್ಕ್ಯಾಮ್ ಅಲ್ಲಿ ಈವರೆಗೆ 2 ಪ್ರಕರಣಗಳನ್ನು ನಾವು ದಾಖಲು ಮಾಡಿದ್ದೀವಿ. ಈವರೆಗೆ ನಾವು 4 ಜನರುಗಳನ್ನು, 4 ಆರೋಪಿಗಳನ್ನು ನಾವು ದಸ್ತಿಗಿರಿ ಮಾಡಿ ಅವರು ಪೊಲೀಸ್ ಕಸ್ಟಡಿಯನ್ನು ತಗೊಂಡು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತೀವಿ. ಅದಲ್ಲದೆ ಈ ದಸ್ತಗಿರಿ ಆಗಿರುವಂಥ ಆರೋಪಿಗಳು ಯಾವ ಆಸ್ಪತ್ರೆಗಳಲ್ಲಿ ಬೆಡ್ಡನ್ನು ಬ್ಲಾಕ್ ಮಾಡಿದರು ಆ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ನಮ್ಮ ಪೊಲೀಸರು ಹೋಗಿ ತನಿಖೆನ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ಶಾಮೀಲಾಗಿದ್ದಾರೆ ಅದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಅದಲ್ಲದೆ ಇಡೀ ನಗರದಲ್ಲಿ ಇದ್ದಂಥ 8 ಈ ಝೋನಲ್ ವಾರ್ ರೂಮ್ಗಳೇನಿದೆ ಅಲ್ಲಿ ನಾವು ಹೋಗಿ ನಿನ್ನೆ ಶೋಧನೆ ಮಾಡಿದ್ದೀವಿ, ಮತ್ತು ಸಾಕಷ್ಟು ಡೇಟಾಗಳನ್ನು ನಾವು ನಿನ್ನೆ ಸಂಗ್ರಹಣೆ ಮಾಡ್ಕೊಂಡು ಬಂದಿದ್ವಿ, ಸಾಕಷ್ಟು ಟೆಕ್ನಿಕಲ್ ಡೇಟಾ ತೊಗೊಂಡು ಬಂದಿದ್ವಿ. ಈಗ 8 ತಂಡಗಳನ್ನು ಮಾಡಿ ಪ್ರತಿಯೊಂದು ತಂಡದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ನೇತೃತ್ವದಲ್ಲಿದ್ದು ಈ ನಿನ್ನೆ ಸರ್ಚಲ್ಲಿ ಸಿಕ್ಕಿರುವಂಥ ಎಲ್ಲ ಡೇಟಾ, ಯಾಕಂದರೆ ಈ ಡೇಟಾದಲ್ಲೇ ನಮಗೆ ಎಲ್ಲೆಲ್ಲಿ ಇರೆಗ್ಯುಲಾರಿಟೀಸ್ ಆಗಿದೆ, ಎಲ್ಲೆಲ್ಲಿ ಅವ್ಯವಹಾರ ಆಗಿದೆ ಎಲ್ಲ ಸಿಗುವಂಥದ್ದು ಈ ಡೇಟಾ ಅಲ್ಲೇ.
ಸೋ ಈ ಡೇಟಾ ಅನ್ನು ಅನಲೈಸ್ ಮಾಡಕ್ಕೆ 8 ತಂಡಗಳನ್ನು ಈಗಾಗಲೇ ಮಾಡಿ ಅವರು ಈ ಸ್ಕೂಟಿನಿ ಎಲ್ಲ ಮಾಡ್ತಾ ಇದ್ದಾರೆ ಬೆಡ್ ಅಲಾಟ್ಮೆಂಟ್ ಸ್ಕ್ಯಾಮ್ ಅಲ್ಲಿ ಈವರೆಗೆ 2 ಪ್ರಕರಣಗಳನ್ನು ನಾವು ದಾಖಲು ಮಾಡಿದೀವಿ ಈವರೆಗೆ ನಾವು 4 ಜನರುಗಳನ್ನು 4 ಆರೋಪಿಗಳನ್ನು ನಾವು ದಸ್ತಿಗಿರಿ ಮಾಡಿ ಅವರು ಪೊಲೀಸ್ ಕಸ್ಟಡಿಯನ್ನು ತಗೊಂಡು ಹೆಚ್ಚಿನ ವಿಚಾರಣೆನ ಮಾಡ್ತೀವಿ ಅದಲ್ಲದೆ ಈ ಬೆಡ್ ಬ್ಲಾಕಿಂಗ್ ದಂಧೆಯ ತನಿಖೆ ಎಲ್ಲಿ ತನಕ ಬಂತು ಯಾರ್ಯಾರು ಇಲ್ಲಿ ತನಕ ಅರೆಸ್ಟ್ ಆಗಿದ್ದಾರೆ ಏನೆಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮಂಜುನಾಥ್ ಮೊನ್ನೆ ತೇಜಸ್ವಿ ಸೂರ್ಯ ಎಂಟಿ ಇತರ ಬೆಡ್ ಬ್ಲಾಕಿಂಗ್ ಆಗ್ತಾ ಇದೆ ಅಂತ ಜಗತ್ ಜಾಹೀರು ಮಾಡಿದಾಗ ಜನಸಾಮಾನ್ಯರು ಹೀಗೂ ಆಗುತ್ತಾ ಇನ್ ಮುಂದೆ ಸಮಸ್ಯೆ ಆಗಲ್ಲಪ್ಪ ಬೆಡ್ ಸಿಕ್ಕಿಬಿಡುತ್ತೆ ಅಂತ ನಿಟ್ಟುಸರನ್ನ ಬಿಟ್ಟಿದ್ರು ಆದ್ರೆ ಸಮಸ್ಯೆ ಸಮಸ್ಯೆಯಾಗಿ ಉಳಿದಿದೆ ಒಂದು ಕಡೆ ಇನ್ನೊಂದು ಕಡೆ ಇದರಲ್ಲಿ ಒಂದು ದೊಡ್ಡ ಜಾಲ ಇದೆ ಅನ್ನೋದಂತೂ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸೋ ಫಾರ್ ಯಾರೆಲ್ಲ ಅರೆಸ್ಟ್ ಮಾಡಿದ್ದಾರೆ ತನಿಖೆ ಯಾವ ಹಂತದಲ್ಲಿದೆ ಶರ್ಮಿತಾ ಸಿಸಿಬಿ ಪೊಲೀಸರಿಂದ ಇದುವರೆಗೂ ಕೂಡ 4 ಜನರನ್ನ ಅರೆಸ್ಟ್ ಮಾಡ್ಕೊಂಡು ಎನ್ಕ್ವೈರಿಯನ್ನ ಮಾಡ್ತಿದ್ದಾರೆ ಅದ 4 ಜನರಲ್ಲಿ ಇಬ್ಬರು ವೈದ್ಯರು ಮತ್ತು ಇರುವರು ಕೂಡ ಅಷ್ಟೇ ಏಜೆಂಟ್ ಗಳಾಗಿ ಕೆಲಸ ಮಾಡ್ತಿದ್ದ ನೇತ್ರ ಮತ್ತು ರೋಹಿತ್ ಇಬ್ಬರನ್ನು ಕೂಡ ಅಷ್ಟೇ ಸಿಸಿಬಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಿದ್ದಾರೆ ವಿಚಾರಣೆ ವೇಳೆಯಲ್ಲಿ ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿರುವಂತ ಒಂದಷ್ಟು ಮಾಹಿತಿ ಏನಂದ್ರೆ ಈ ಏಜೆಂಟ್ ಗಳ ಏನು ಕೆಲಸ ಮಾಡ್ತಿದ್ರು ನೇತ್ರ ಮತ್ತು ರೋಹಿತ್ ಇವರೆಲ್ಲರೂ ಕೂಡ ಅಷ್ಟೇ ಬ್ಲಾಕ್ ಆಗಿರುವಂತ ಸೀಟ್ ಅನ್ನು ಏನಿತ್ತು ಆ ಒಂದು ಸೀಟ್ ಗೋಸ್ಕರ ಯಾರಿದ್ದಾರೆ ಯಾರು ಗಿರಾಕಿಗಳು ಸಿಗ್ತಾರೆ ಅನ್ನೋದನ್ನ ಹುಡುಕ್ತಾ ಇದ್ದರು ಜೊತೆಗೆ ಒಂದಿಷ್ಟು ಸುಮಾರು 50 ರಿಂದ 70,000 ರೂಪಾಯಿವರೆಗೂ ಕೂಡ ಅಷ್ಟೇ ಒಂದು ಸೀಟ್ ಗೋಸ್ಕರ ಇವರು ಹಣಕ್ಕೆ ಡಿಮ್ಯಾಂಡ್ ಕೂಡ ಮಾಡ್ತಿದ್ರು ಹಣವನ್ನ ಇವರು ನೇರವಾಗಿ ಗೂಗಲ್ ಪೇ ಮುಖಾಂತರವಾಗಿ ಕೂಡ ಅಷ್ಟೇ ಪಡ್ಕೊಂಡಿರುವಂತದ್ದು ಸಿಸಿಬಿ ಪೊಲೀಸರ ತನಿಖೆಯಿಂದ ಬಯಲಾಗಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಈ ಒಂದು ನೇತ್ರ ರೋಹಿತ್ ಅಷ್ಟೇ ಅಲ್ಲದೆ ವಾರ್ ರೂಮ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಸಾಕಷ್ಟು ಜನರು ಕೂಡ ಅಷ್ಟೇ ಈ ಒಂದು ಬೆಡ್ ಬ್ಲಾಕಿಂಗ್ ನ ದಂಧೆಯಲ್ಲಿ ತೊಡಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಸಿಸಿಬಿ ಪೊಲೀಸರ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ ಯಾಕಂದ್ರೆ ನಿನ್ನೆ ಯಾವಾಗ ಈ ಒಂದು ಬ್ಲಡ್ ಬ್ಲಾಕಿಂಗ್ ದಂಧೆ ಶುರುವಾಯಿತು ಶುರುವಾದಂತ ತಕ್ಷಣ ನಿನ್ನೆ ಸಿಸಿಬಿ ಪೊಲೀಸರು 8 ವಾರ್ ರೂಮ್ ಗಳ ಮೇಲೆ ಕೂಡ ಅಷ್ಟೇ ದಾಳಿ ಮಾಡಿದ್ರು 8 ವಾರ್ ರೂಮ್ ಗಳ ಮೇಲೆ ದಾಳಿ ಮಾಡಿದಂತ ಬಳಿಕ ಅಲ್ಲೊಂದಷ್ಟು ಅಂಕಿ ಅಂಶಗಳನ್ನು ಕೂಡ ಅಷ್ಟೇ ತಾಳೆ ಮಾಡಿ ನೋಡಿದ್ರು ಅಂದ್ರೆ ಯಾರು ಈ ಒಂದು ಪ್ರಮುಖವಾಗಿ ಬೆಡ್ ಗಳನ್ನ ಬ್ಲಾಕ್ ಮಾಡ್ತಾ ಇದ್ರು ಏನಾದ್ರೂ ಅವದೇ ಅಂದ್ರೆ ರೋಗಿಯ ಹೆಸರಿನಲ್ಲಿ ಬೆಡ್ ಬ್ಲಾಕ್ ಆಗ್ತಿತ್ತ ರೋಗಿಗೆ ನಿಜವಾಗ್ಲೂ ಬೆಡ್ ಸಿಕ್ತಿತ್ತ ಅಥವಾ ಥರ್ಡ್ ಪಾರ್ಟಿ ಯಾರಾದ್ರೂ ಇದನ್ನ ಬೆಡ್ ಬ್ಲಾಕ್ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಿದ್ದಾರೆ ಜೊತೆಗೆ 8 ವಾರ್ ರೂಮ್ ಗಳಲ್ಲಿ ಸಿಕ್ಕಂತ ಒಂದಷ್ಟು ದಾಖಲಾತಿಗಳನ್ನು ಈಗಾಗಲೇ ಸಿಸಿಬಿ ಪೊಲೀಸರು ವೆರಿಫೈ ಮಾಡ್ತಿದ್ದಾರೆ ಅಂದ್ರೆ ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಬೆಡ್ ಬ್ಲಾಕ್ ಆಗಿರುವಂತದ್ದು ಗೊತ್ತಾಗಿದೆ ಜೊತೆಗೆ ಕೇವಲ ಸೌತ್ ಮತ್ತು ಬೊಮ್ಮನಹಳ್ಳಿ ಅಷ್ಟೇ ಅಲ್ಲದೆ 8 ವಾರ್ ರೂಮ್ ಗಳಲ್ಲಿ ಕೂಡ ಅಷ್ಟೇ ಈ ರೀತಿಯಾಗಿ ಅಕ್ರಮವಾಗಿ ಬೆಡ್ ಗಳನ್ನ ಬ್ಲಾಕ್ ಮಾಡಿರುವಂತದ್ದು ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಅದರ ಹಿಂದೆ ಯಾರಿದ್ದಾರೆ ಪ್ರಮುಖವಾಗಿ ಯಾರೆಲ್ಲ ಒಂದು ಹಣಕ್ಕಾಗಿ ಕೆಲಸವನ್ನು ಮಾಡ್ತಿದ್ದಂತ ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕಲು ಸಿಸಿಬಿ ಪೊಲೀಸರು ಹೊರಟಿರುವಂತದ್ದು ಅಂದ್ರೆ ತೇಜಸ್ವಿ ಸೂರ್ಯ ಹೇಳ್ತಿದ್ರು ದಕ್ಷಿಣ ವಿಭಾಗದಲ್ಲಿ ಸಾಕಷ್ಟು ರೀತಿಯಂತ ಬೆಡ್ ಗಳು ಈ ರೀತಿ ಅಂದ್ರೆ ಒಂದು ಬಿಯು ನಂಬರ್ ಅಂತ ಒಂದು 12 ಬೆಡ್ ಗಳನ್ನ ಬ್ಲಾಕ್ ಮಾಡ್ತಿದ್ರು ಅಂತ ಕೇವಲ ದಕ್ಷಿಣ ವಲಯದಲ್ಲಿ ಮಾತ್ರ ಅಷ್ಟೇ ಅಲ್ಲದೆ 8 ವಲಯದಲ್ಲಿಯೂ ಕೂಡ ಅಷ್ಟೇ ಈ ರೀತಿಯಾದ ಬೆಡ್ ಗಳು ಬ್ಲಾಕ್ ಆಗಿದೆ ಅನ್ನೋದನ್ನ ಜಂಟಿ ಪೊಲೀಸ್ ಆಯುಕ್ತರ ಅಂತಹ ಸಂದೀಪ್ ಪಾಟೀಲ್ ಅವರು ಹೇಳಿದ್ದಾರೆ ಒಂದು ಈ ಇನ್ವೆಸ್ಟಿಗೇಷನ್ ಅಂದ್ರೆ ನಿನ್ನೆ ದಾಳಿಯಾಗಿತ್ತು ದಾಳಿ ನಡೆದಂತಹ ಬಳಿಕ ಸಿಕ್ಕಂತಹ ಒಂದಷ್ಟು ಅಂಕಿಅಂಶಗಳು ಮತ್ತೊಂದಷ್ಟು ದಾಖಲಾತಿಗಳಿದೆ ಅದನ್ನ ಈಗ ಸಿಸಿಬಿ ಪೊಲೀಸರು ತಂಡೋಪತಂಡವಾಗಿ ವೆರಿಫೈ ಮಾಡ್ತಿದ್ರೆ ವೆರಿಫೈ ಆದಂತಹ ಬಳಿಕ ಯಾಕಂದ್ರೆ ಎಲ್ಲವೂ ಕೂಡ ಅಷ್ಟೇ ಯಾವುದೇ ಒಂದು ಬೆಡ್ ಅಲರ್ಟ್ ಆಗಿದ್ರು ಕೂಡ ಅಷ್ಟೇ ಯಾರಿಗೆ ಅಲರ್ಟ್ ಆಯ್ತು ಯಾರು ಮಾಡಿದ್ರದು ಅಂತ ಮತ್ತು ಆ ಒಂದು ಪೇಷಂಟ್ ನಂಬರ್ ಪ್ರತಿಯೊಂದು ಕೂಡ ಅಷ್ಟೇ ಅಲ್ಲಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದು ಮೊಬೈಲ್ ನಂಬರ್ ಅನ್ನು ಕೂಡ ಅಷ್ಟೇ ಖುದ್ದಾಗಿ ಪರಿಶೀಲಿಸಿ ಅವರಿಗೆ ಫೋನ್ ಮಾಡುವಂತ ಮುಖಾಂತರವಾಗಿ ನಿಜಕ್ಕೂ ಕೂಡ ಅಷ್ಟೇ ರೋಗಿಗೆ ಆ ಒಂದು ಬೆಡ್ ಅಲರ್ಟ್ ಆಗಿತ್ತು ಅಥವಾ ಬೇರೆ ಯಾರಿಗಾದ್ರೂ ಅಲರ್ಟ್ ಆಗಿತ್ತು ಅಂತ ಸಾಕಷ್ಟು ಮಾಹಿತಿಯನ್ನು ಈಗ ಸಿಸಿಬಿ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ ಬಹುತೇಕ ಇನ್ನೊಂದು 2 ದಿನದಲ್ಲಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಜನರು ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಕೇವಲ ಇಬ್ಬರು ವೈದ್ಯಾಧಿಕಾರಿಗಳು ಮತ್ತು ಇಬ್ಬರು ಏಜೆಂಟ್ ಗಳು ಮಾತ್ರ ಇದುವರೆಗೂ ಕೂಡ ಸಿಸಿಬಿ ಪೊಲೀಸರು ಅರೆಸ್ಟ್ ಆಗಿರುವಂತಹದ್ದು ಇನ್ನ ಈ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಂತ ಬಳಿಕ ಬಹುತೇಕ ಇನ್ನೂ ಇದರಲ್ಲಿ ಸಾಕಷ್ಟು ಜನ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಿಸಿಬಿಯ ಪೊಲೀಸರು ಹೇಳ್ತಿರುವಂತಹದ್ದು ಶರ್ಮಿತಾ ಫೈನ್ ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ಗೆ ಸಮಸ್ಯೆ ಮಾತ್ರ ಇವಾಗ ಪರಿಹಾರ ಆಗಿಲ್ಲ ಬೆಡ್ ಇನ್ನೂ ಕೂಡ ಸಿಗ್ತಾ ಇಲ್ಲ ಬೆಳಿಗ್ಗೆ ನಾವು ನೋಡಿದ್ವಿ ಸೋಂಕಿತನನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಸೀದ ಸಿಎಂ ಮನೆಗೆ ಹೋಗಿತ್ತು ಆದ್ರೆ ಆತ ಬದುಕು ಉಳಿಲಿಲ್ಲ ಈಗ ವಿಧಾನಸೌಧಕ್ಕೆ ಸೋಂಕಿತರು ಹೋಗ್ತಾ ಇದ್ದಾರೆ ಬೆಡ್ ಸಿಗದೆ ನೇರವಾಗಿ ವಿಧಾನಸೌಧಕ್ಕೆ ಸೋಂಕಿತರನ್ನ ಅವ್ರ ಕುಟುಂಬ ವರ್ಗ ಕರ್ಕೊಂಡು ಹೋಗ್ತಾ ಇದೆ ಬೆಡ್ ಗಾಗಿ ಕಾದು ಕಾದು ಸಾಕಾಗಿದೆ ಆಂಬ್ಯುಲೆನ್ಸ್ ನಲ್ಲಿ ಆ ಸೋಂಕಿತ ವ್ಯಕ್ತಿ ಇದ್ದಾರೆ ಬೆಡ್ ಸಿಗ್ತಾ ಇಲ್ಲ ಇನ್ನೆಲ್ಲಿಗೆ ಹೋಗ್ಬೇಕು ಯಾರಿಗೆ ಫೋನ್ ಮಾಡಿದ್ರು ಇಲ್ಲಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಬಿಬಿಎಂಪಿ ಒಂದು ಹೆಲ್ಪ್ ಲೈನ್ ಕೊಟ್ಟಿದೆ ಅದಕ್ಕೆ ಫೋನ್ ಮಾಡಿದ್ರೆ ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆ ಎಲ್ಲ ವೇಟ್ ಮಾಡಿಸ್ತಾರೆ ಕೊಡ್ತೀವಿ ಅಲ್ಲಿ ಕನೆಕ್ಟ್ ಮಾಡ್ತೀವಿ ಇಲ್ಲ ಎನ್ಕ್ವೈರಿ ಮಾಡ್ತೀವಿ ನೀವು ಈ ಇನ್ಫಾರ್ಮೇಶನ್ ಕೊಡಿ ಆ ಇನ್ಫಾರ್ಮೇಶನ್ ಕೊಡಿ ಅಂತ ಕಾಲಹರಣ ಆಗ್ತಾ ಇದೆ 2 ದಿನದಿಂದ ಬೆಡ್ ಸಿಗದೆ
ಸೋಂಕಿತ ಮಹಿಳೆ ಅಲದಾಟ ಮಾಡ್ತಾ ಇದ್ದಾರೆ ಅವರ ಕುಟುಂಬಸ್ಥರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ವಿಧಾನಸೌಧಕ್ಕೆ ಬಂದು ಕಾಯ್ತಾ ಇದ್ದಾರೆ ವಿಧಾನಸೌಧದ ಮುಂದೆ ಅಧಿಕಾರಿಗಳು ಮತ್ತೆ ಪೊಲೀಸರು ತಬ್ಬಿಬಾಗಿದ್ದಾರೆ ಬೆಳಗ್ಗೆ ಸಿಎಂ ಮನೆ ಮಧ್ಯಾಹ್ನ ವಿಧಾನಸೌಧ ಸಂಜೆ ಎಲ್ಲಿಗೆ ಹೋಗ್ತಾರೋ ಅಂದ್ರೆ ಆಕ್ರೋಶದ ಕಟ್ಟೆ ಎಲ್ಲಿ ತನಕ ಒಡೆದು ಹೋಗ್ತಾ ಇದೆ ಸೋಂಕಿತರದ್ದು ಮತ್ತೆ ಅವರ ಕುಟುಂಬ ವರ್ಗದ್ದು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಮಂತ್ರಿಗಳು ಶಾಸಕರ ಮನೆ ಮುಂದೆ ಸೋಂಕಿತರು ಹೋದ್ರೆ ಕಷ್ಟ ಆಗುತ್ತೆ ಸರ್ಕಾರ ಬೆಡ್ ಸಮಸ್ಯೆ ಬಗೆಹರಿಸದೇ ಇದ್ರೆ ಮುಂದೆ ಸಿಚುಯೇಷನ್ ತುಂಬಾ ಕಷ್ಟ ಆಗುತ್ತೆ ಈಗಲೇ ಆಲ್ರೆಡಿ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನೂ ಇದೆ ತರ ಕಂಟಿನ್ಯೂ ಆಗ್ತಾ ಹೋದ್ರೆ ಸಮಸ್ಯೆಗಳು ಬೆಡ್ ಸಿಗದೇ ಇರೋದು ಮುಂದಕ್ಕೆ ಇನ್ನೂ ಕಷ್ಟ ಆಗುತ್ತೆ ನೋಡಿ ಬೆಳಗ್ಗೆ ನಾವು ನೋಡಿದ್ವಿ ಆಂಬುಲೆನ್ಸ್ ತಗೊಂಡು ಸೀದಾ ಸಿಎಂ ಮನೆಗೆ ಹೋಗಿದ್ರು ಅಂದ್ರೆ ಮನೆ ಮುಂದೆ ವೇಟ್ ಮಾಡ್ತಾ ಇದ್ರು ಅಧಿಕಾರಿಗಳು ತಬ್ಬಿಬಾದ್ರು ಸಿಎಂ ಏನು ಬರಲಿಲ್ಲ ಆದ್ರೆ ಒಂದು ಗಂಟೆ ಅಲ್ಲಿ ವೇಟ್ ಮಾಡಿದ ಮೇಲೆ ಬೆಡ್ ಏನೋ ಸಿಕ್ತು ಆದ್ರೆ ಆ ಸೋಂಕಿತನನ್ನ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಜೀವಂತವಾಗಿ ಇನ್ನೊಂದು ಕಡೆ ನೋಡಿ ಈಗ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ ಸೋಂಕಿತ ಮಹಿಳೆಯನ್ನ ಯಾಕಂದ್ರೆ ಎರಡು ದಿನದಿಂದ ಅಲ್ದಾಡ್ತಾ ಇದ್ದಾರೆ ಬೆಡ್ ಮಾತ್ರ ಸಿಗ್ತಾ ಇಲ್ಲ ಬೆಳಿಗ್ಗೆ ನೋಡಿ ಆತರ ಸಿಎಂ ಮನೆ ಹತ್ರ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಆ ರೋಡ್ ಅನ್ನೇ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಬ್ಯಾರಿಕೇಡ್ ಹಾಕಿ ಯಾರು ಅಲ್ಲಿ ಸುಳಿಯಂಗೇ ಇಲ್ಲ ಅಂತ ಹೇಳಿ ಹಾಗಾದ್ರೆ ಆಂಬುಲೆನ್ಸ್ ಓಡಾಡುತ್ತಲ್ಲ ಅಲ್ಲೆಲ್ಲ ನೀವು ಬ್ಯಾರಿಕೇಡ್ ಹಾಕಿ ಮುಚ್ಚಿಬಿಡ್ತೀರಾ ಹಾಗಾದ್ರೆ ಸೋಂಕಿತರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಸರಿಯಾಗಿ ಬೆಡ್ ವ್ಯವಸ್ಥೆ ಮಾಡಿದ್ರೆ ಸಿಎಂ ಮನೆಗೆ ವಿಧಾನಸೌಧಕ್ಕೆ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಇಂಥದೆಲ್ಲ ಅವ್ಯವಸ್ಥೆಗಳಾಗ್ತಿತ್ತ ಹೋಗಲ್ಲ ಅನ್ನುವಂತ ಕಾಲ ಬಂದ್ರು ಕೂಡ ಅಚ್ಚರಿ ಇಲ್ಲ ಯಾಕಂದ್ರೆ ನೆನ್ನೆ ಬಂದಿರತಕ್ಕಂತ ಸರ್ಕಾರ ಎಚ್ಚೆತ್ಕೋಬೇಕು ಇಲ್ಲದೆ ಹೋದ್ರೆ ಇದು ಕೇವಲ ಒಂದು ಉದಾಹರಣೆ ಪ್ರತಿಯೊಬ್ಬರು ಕೂಡ ಬಂದು ನೋಡಿ ಕೈ ಮುಗಿತಾ ಇದಾರೆ ಬೇಡ್ತಾ ಇದಾರೆ ಕಣ್ಣೀರ್ ಹಾಕ್ತಾ ಇದಾರೆ ಏನು ಪ್ರಯೋಜನ ಆಗ್ತಾ ಇಲ್ಲ ಒಂದ್ ಕಡೆ ತೋರಿಸ್ತಾ ಇದೀವಿ ನಿಮ್ಗ್ ನಾವು ಆ ಆಂಬುಲೆನ್ಸ್ ನಲ್ಲಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗಿದ್ದಾರೆ ನೋಡಿ ಯಾವ ಹಾಸ್ಪಿಟಲ್ ಅಲ್ಲೂ ಬೆಡ್ ಸಿಗ್ತಾ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದಾರೆ ಕುಟುಂಬಸ್ಥರು ಇನ್ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಹಂಗಾದ್ರೆ ಇವ್ರನ್ನೆಲ್ಲ ಸರಿಯಾದ ಸರ್ಕಾರ ವ್ಯವಸ್ಥೆ ಮಾಡಿದ್ರೆ ಬೆಡ್ ಎಲ್ಲ ಸಿಕ್ಕಿದ್ರೆ ಇವ್ರದೆಲ್ಲ ಪ್ರಾಣನು ಉಳಿತಾ ಇತ್ತು ಜೊತೆಗೆ ಈ ತರ ಸಮಸ್ಯೆನೇ ಆಗ್ತಿರ್ಲಿಲ್ಲ ಸಿಎಂ ಮನೆ ಮುಂದೆ ಆಂಬುಲೆನ್ಸ್ ತಗೊಂಡು ಹೋಗೋದು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋದು ಇಂಥದ್ದೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇರ್ಲಿಲ್ಲ ಆದ್ರೆ ಇನ್ನೂ ಕಾಲ ಮಿಂಚಿಲ್ಲ ನೋಡಿ ಪ್ರಾಣ ಪಕ್ಷಿ ಸುಮಾರು ಜನದ ಹಾರೋಗ್ಬಿಟ್ಟಿದೆ ಈಗ ಸಿಎಂ ಮನೆ ಮುಂದೆ ಆಂಬುಲೆನ್ಸ್ ತಗೊಂಡು ಹೋದ್ರು ಒಂದ್ ಗಂಟೆ ಕಾದಿದ್ದಾರೆ ಬೆಳಿಗ್ಗೆಯಿಂದ ಇವರು ಕಾದ ಮೇಲೆ ಒಂದ್ ಬೆಡ್ಡೇನೋ ಕೊಡಿಸಿದ್ರು ಆದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಮಾರ್ಗ ಮಧ್ಯದಲ್ಲೇ ಸೋಂಕಿತನ ಪ್ರಾಣ ಪಕ್ಷಿ ಹಾರೋಗ್ಬಿಟ್ಟಿದೆ ಇನ್ನೊಂದ್ ಕಡೆ ಸೋಂಕಿತ ಮಹಿಳೆಯನ್ನ ಈಗ ವಿಧಾನಸೌಧ ಕರ್ಕೊಂಡು ಬಂದಿದ್ದಾರೆ ಅಲ್ಲಿರುವಂತ ಅಧಿಕಾರಿಗಳು ಪೊಲೀಸರು ಈಗ ಕಂಗಾಲಾಗಿ ಹೋಗಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಈಗ ಅವ್ರಿಗೆ ಬೆಡ್ ಕೊಡೋ ವ್ಯವಸ್ಥೆನ ಅದ್ ಯಾರು ಮಾಡ್ತಾರೋ ಗೊತ್ತಿಲ್ಲ ಇನ್ ಸಂಜೆ ವೇಳೆಗೆ ಸೋಂಕಿತರನ್ನ ಇದೇ ತರ ಕರ್ಕೊಂಡು ಕುಟುಂಬಸ್ಥರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಬಟ್ ಇವರೆಲ್ಲ ಹುಷಾರಾಗಿದ್ದಾರೆ ಅಂದ್ರೆ ಜಾಣರು ಸಿಎಂ ಮನೆಗೆ ಈ ತರ ಎಲ್ಲ ಕರ್ಕೊಂಡ್ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬ್ಯಾರಿಕೇಡ್ ಹಾಕ್ಬಿಟ್ಟು ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ ಇನ್ಯಾರು ಅಲ್ಲಿ ಹೋಗಂಗೆ ಇಲ್ಲ ಎಂತ ಎಮರ್ಜೆನ್ಸಿ ಬಂದ್ರು ಇನ್ಯಾರಿಗೆ ಕೇಳ್ಬೇಕಂಗಾರ ನಾವು ನಿಮ್ಮನ್ನ ಆರಿಸಿ ಕಳಿಸಿ ಈ ತರ ಆಡಳಿತ ಮಾಡ್ತಿದ್ದೀರಲ್ಲ ಕುರ್ಚಿಲಿ ಕೂತಿದ್ದೀರಲ್ಲ ನಿಮ್ಮನ್ನೇ ನಾವು ಪ್ರಶ್ನೆ ಮಾಡ್ಬೇಕು ಜನಸಾಮಾನ್ಯರು ಬೆಡ್ ಸಿಗ್ತಿಲ್ಲ ಅಂದ್ರೆ ನಿಮ್ಮನೆ ಹತ್ರನೇ ಬರ್ಬೇಕು ಟೆಸ್ಟ್ ರಿಪೋರ್ಟ್ ಬರೋದೇ ನಾಲ್ಕೈದು ದಿನ ಆಗುತ್ತೆ ಪಿ ಯು ನಂಬರ್ ಎಲ್ಲ ಏನೇನು ತಗೊಂಡ್ಬರೋದು ಸರ್
ಎಮರ್ಜೆನ್ಸಿ ಅಂದ್ರೆ ಯಾವ ಹಾಸ್ಪಿಟಲ್ ಬೆಡ್ ಇಲ್ಲ ಅಂತಾರೆ, ವೆಂಟಿಲೇಟರ್ ಇಲ್ಲ ಅಂತಾರೆ, ಆಕ್ಸಿಜನ್ ಲೆವೆಲ್ ಇಲ್ಲ ಅಂತಾರೆ. ಆಕ್ಸಿಜನ್ ಲೆವೆಲ್ ತೀರಾ ಕಮ್ಮಿ ಆಗ್ತಿದೆ ಅಮ್ಮನ್ಗೆ, ಈಗ ಆಕ್ಸಿಜನ್ ತೆಗೆದ್ರೆ ಉಸಿರಾಡಕ್ ಆಗಲ್ಲ ನಮ್ಮ ಅಮ್ಮನ್ಗೆ, ಹಂಗಾಗಿದೆ ಯಾರಿಗೂ ನಾವು ಕೇಳ್ಕೊಳ್ಳೋದು. ಬೆಂಗಳೂರಿಂದ ಹಾಸ್ಪಿಟಲ್ ಪೇಶೆಂಟ್ ಹೆಸರೇನು, ಎಷ್ಟು ವಯಸ್ಸು, ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟಿದೆ ಅಮ್ಮ? ಮೊದಲೆಲ್ಲ ಅಡ್ಮಿಟ್ ಮಾಡಿದ್ರಮ್ಮ? ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ್ ಪಟೇಲ್ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಸೋಂಕಿತರ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಾಗ್ತಿಲ್ಲ. ಬೆಳಿಗ್ಗೆ ಸಿಎಂ ಮನೆ, ಇವತ್ತು ವಿಧಾನಸೌಧ, ಸಂಜೆ ಬೆಳಿಗ್ಗೆ ಯಾರು ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಏನಾದ್ರೂ ಅರೇಂಜ್ಮೆಂಟ್ಸ್ ಆಯ್ತಾ ಅಲ್ಲಿ? ಶರ್ಮಿತ ಶೆಟ್ಟಿ, ಈಗಾಗಲೇ ಕೋವಿಡ್ ಸೋಂಕಿತ ಪ್ರೇಮ ಎಂಬರು ವಿಧಾನಸೌಧ ಮುಂಭಾಗ ಅವರ ಪುತ್ರಿ ಮತ್ತು ಪುತ್ರ ಅವರನ್ನ ಆಕ್ಸಿಜನ್ ಸದ್ಯಕ್ಕೆ ಆಕ್ಸಿಜನ್ ವ್ಯವಸ್ಥೆ ಮಾಡಿಸಿಕೊಂಡು ಅವರು ಇಟ್ಕೊಂಡಿದ್ದಾರೆ. ಅವರ ಬೆಳಿಗ್ಗೆ ಆಕ್ಸಿಜನ್ ಸ್ಯಾಚುರೇಷನ್ 91 ಇತ್ತಂತೆ, ಇದೀಗ 61 ಬಂದಿರುವಂಥದ್ದು. ಇದೀಗ ಅವ್ರನ್ನ ಯಾವುದಾದ್ರೂ ಆಸ್ಪತ್ರೆಗೆ ಸಾಗಿಸಬೇಕು ಅನ್ನೋದು ಕೂಡ ಅವರ ಒತ್ತಾಯ ಆಗಿದೆ. ವೆಂಟಿಲೇಟರ್ ಅವ್ರಿಗೆ ಬೇಕಾಗಿದೆ. ಆದರೆ ಕಾಂಗ್ರೆಸ್ ಸ್ಕೇರ್ಸ್ನ ಏನೋ ಆಂಬ್ಯುಲೆನ್ಸ್ ಮುಖಾಂತರ ನಲ್ಪಾಡ್ರವ್ರ ನೇತೃತ್ವದಲ್ಲಿ ಈಗ ಅವರನ್ನ ಕರ್ಕೊಂಡು ಹೋಗ್ತಾರೆ. ಆದರೆ ಅವ್ರಿಗೂ ಕೂಡ ಕನ್ಫ್ಯೂಸ್ ಇದೆ ಯಾವ ಹಾಸ್ಪಿಟ್ಲಿಗೆ ಸೇರಿಸೋ ಅಂತೇಳಿ. ಅವರು ಕೂಡ ಇನ್ನೂ ನಮಗೆ ಯಾವುದು ಹಾಸ್ಪಿಟ್ಲ್ ಯಾವ್ದಂತ ಗೊತ್ತಿಲ್ಲ, ಎಲ್ಲಾದರೂ ಸೇರಿಸ್ತೀವಿ ಅನ್ನೋ ಒಂದು ಭರವಸೆ ಅವರಿಗೆ ಕೊಡ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ ಕೇಸ್ನ ಆಂಬ್ಯುಲೆನ್ಸ್ಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಿದೆ. ತಾವು ನೋಡ್ತಾ ಇರ್ಬೋದು, ಯಾಕಂತ ಹೇಳಿದ್ರೆ ಅವರಿಗೆ ವೆಂಟಿಲೇಟರ್ ಅವಶ್ಯಕತೆ ಇದೆ. ಯಾವುದೇ ಗಳಿಗೆಯಲ್ಲಿ ಏನು ಬೇಕಾದ್ರೆ ಅಪಾಯ ಆಗ್ಬೋದು, ಹಾಗಾಗಿ ಅವರು ವೆಂಟಿಲೇಟರ್ಗಾಗಿ ಅವರು ಏನು ಒದ್ದಾಡ್ತಿದ್ದಾರೆ. ಬನ್ನಿ, ಅವರ ಪುತ್ರ ಮಾತಾಡೋಣ, ಏನಿತ್ತು ಸಿಚುಯೇಷನ್ ಏನಂತ ಕೇಳೋಣ. ಬನ್ನಿ ಸರ್, ನಿಮ್ಮ ತಾಯಿಗೆ ಯಾವಾಗಿಂದ ಪ್ರಾಬ್ಲಮ್ ಆಯ್ತು ಸರ್? ವಾರದಿಂದ ಇದೆ ಸರ್, ಮನೆಯಲ್ಲೇ ಐಸೋಲೇಟ್ ಆಗಿದ್ರು ಸರ್. ನಿನ್ನೆ ಕ್ರಿಟಿಕಲ್ ಆಗಿದೆ ಸರ್, ನಿನ್ನೆ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಯಿತು, ನಿನ್ನೆ ಇದಕ್ಕೆ ಇವತ್ತು ಐಸೋಲೇಟ್ ಇದ್ದಬೇಕಾಯಿತು. ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಿದೆ, ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗ್ತಿದೆ ಅಂದ್ಬಿಟ್ಟು ಅವರು ವೆಂಟಿಲೇಟರ್ ಎಲ್ಲಿ ಕರ್ಕೋಗ್ತೀರ? ನಿಮ್ ಗಮನಕ್ಕಿಲ್ದಲೆ ಅವರು ಗಾಡಿ ತುಂಬಿಸ್ತಾ ಇದ್ದಾರ? ಇದೀಗ ಪೇಷಂಟ್ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೆ. ಇದೀಗ ಪೊಲೀಸರು ಕೂಡ ಉನ್ನತ ಅಧಿಕಾರಿಗಳಿಂದ ಚರ್ಚೆ ಮಾಡಿದೆ. ಸರ್, ಈಗ ಪೇಷಂಟ್ ಎಲ್ಲಿ ಕಳ್ಸಿಕೊಡ್ತಿದ್ರಿ ಸರ್? ವಿಕ್ಟೋರಿಯಾಗೆ ಈಗ ಇಲ್ಲಿನ ಪೊಲೀಸರು ಕಳ್ಸಿಕೊಡ್ತಿದ್ರು. ಒಟ್ಟಾರೆ ಪೊಲೀಸರು ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದ್ರೆ ಇದು ಶಕ್ತಿಸೌಧದ ಮುಂದೆ ಏನಾದರೂ ಅನಾಹುತ ಆದರೆ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರದ ಎಲ್ಲೊಂದು ಕಡೆ ಸರ್ಕಾರಕ್ಕೆ ಇದು ಇಮೇಜ್ಗೆ ಡ್ಯಾಮೇಜ್ ಆಗುವಂಥದ್ದು. ಅಂತಿಮವಾಗಿ ಇದೀಗ ಕಾಂಗ್ರೆಸ್ ಕೇರ್ಸ್ನ ಒಂದು ಆಂಬ್ಯುಲೆನ್ಸ್ ಮುಖಾಂತರ ವಿಕ್ಟೋರಿಯಾಗೆ ಅವ್ರನ್ನ ರವಾನೆ ಮಾಡ್ತಿದ್ದಾರೆ. ಅವರ ಆಕ್ಸಿಜನ್ ಸ್ಯಾಚುರೇಷನ್ ಸದ್ಯ 61 ಇರತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ ಪ್ರೇಮ ಅವರು. 57 ಅವರು ಇಲ್ಲೇ ಬೆಂಗಳೂರಿನ ಮಾದನಾಯಕನಹಳ್ಳಿ ಅವರು ನಿನ್ನೆ ಹೊಸಕೋಟೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ರು. ಅಲ್ಲಿ ಆಂಬ್ಯುಲೆನ್ಸ್ ಹೊರಟಿಲ್ಲ, ಪೇಷಂಟ್ ಅನ್ನ ಆಂಬ್ಯುಲೆನ್ಸ್ ತುಂಬಿಸಿದ್ದಾರೆ. ನಾವು ನೋಡಿದ್ವಿ, ಅಲ್ಲಿನ ಸ್ಥಿತಿ ಬಗ್ಗೆ ತೋರಿಸ್ಬೋದಾ ವಿಜುವಲ್ಸ್? ತಾವಾಗ ಗಮನಿಸಬಹುದು, ಈಗ ಈಗಾಗಲೇ ಅವ್ರನ್ನ ಅವ್ರು ಬಂದಂತ ಆಂಬ್ಯುಲೆನ್ಸ್ ನಾನು ತೋರಿಸ್ತೀನಿ, ಈ ಆಂಬ್ಯುಲೆನ್ಸ್ ಅಲ್ಲಿ ಬಂದಿದ್ರು. ಅವರ ಪುತ್ರಿ ಅದನ್ನ ಕರ್ಕೊಂಡು ಬಂದಿದ್ರು. ಈ ಆಂಬ್ಯುಲೆನ್ಸ್ ನಲ್ಲಿ ಅವ್ರನ್ನ ಕರ್ಕೊಂಡು ಬಂದು ವಿಧಾನಸೌಧದ ಮುಂಭಾಗ ಇದ್ರು. ಅವರ ಪುತ್ರಿ ಮತ್ತು ಅವರ ಪುತ್ರ ಇಲ್ಲಿ ಕರ್ಕೊಂಡು ಬಂದಿದ್ರು. ಅದಾದ ಬಳಿಕ ಇದೀಗ ಕಾಂಗ್ರೆಸ್ ಕೇರ್ಸ್ ನ ಆಂಬ್ಯುಲೆನ್ಸ್ ನಲ್ಲಿ ಅವ್ರನ್ನ ಏನು ಶಿಫ್ಟ್ ಮಾಡಲಾಗಿದೆ. ಇದೀಗ ಏನು ಕೆಲವೇ ನಿಮಿಷಗಳು ವಿಧಾನಸೌಧಕ್ಕೆ ಇದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಲಾಗ್ತಿದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡಲಿದ್ದಾರೆ. ಅಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ತಾವು ಗಮನಿಸಬಹುದು, ಈಗ ಪೇಷಂಟ್ ಇಲ್ಲೇ ಇದ್ದಾರೆ. ಅವ್ರನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಆ ಮುಖಾಂತರ ಅಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಸರ್ಕಾರ ಈಗ ಮಾಡಿದೆ ಅಂತ ಹೇಳಲಾಗ್ತಿದೆ. ಇಲ್ಲಿನ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ಕೆಟಿ ನಾಗರಾಜ್ ಅವರು ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ವ್ಯವಸ್ಥೆಗೆ ಈಗ ಮುಂದಾಗಿರುವಂತದ್ದು. ಇದು ಎಟ್ಟಿದೆ, ಅದಕ್ಕೆ ಕನ್ಫರ್ಮ್ ಮಾಡ್ಕೊಂಡೆ ಕಳಿಸ್ತಾ ಇರೋದು. ವಿಕ್ಟೋರಿಯಾ ಆಸ್ಪತ್ರೆಗೆ ಮೂವ್ ಮಾಡ್ಲಿಕ್ಕೆ
ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಧ್ಯಪ್ರವೇಶ ಮಾಡಿದರೆ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂತ ಕೆಟಿ ನಾಗರಾಜ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದು ಅವರನ್ನು ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅವರ ಆಕ್ಸಿಜನ್ ಸ್ಯಾಚುರೇಷನ್ 51 ಇರುವಂಥದ್ದು, ಹಾಗಾಗಿ ಬಹಳಷ್ಟು ಕ್ರಿಟಿಕಲ್ ಕಂಡೀಷನ್ನಲ್ಲಿ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಒಟ್ಟಾರೆ ಸತಾಯಗತಾಯವಾಗಿ ಏನು ಪ್ರಯತ್ನವನ್ನ ಮಾಡಿದ್ರಿಂದ ಅವ್ರ ಕುಟುಂಬದವರು ವಿಧಾನಸೌಧದ ನಮ್ಮ ಆಶಯನೂ ಇಷ್ಟೇ, ಈ ಜೀವನ ಆದ್ರೂ ಉಳಿಲಿ ಅಂತ. ಯಾಕಂದ್ರೆ ಬೆಳಿಗ್ಗೆ ನಾವು ನೋಡಿದ್ವಿ ಸಿಎಂ ಮನೆ ಮುಂದೆ ಒನ್ ಅವರ್ ಕಾದಿದ್ದಾರೆ, ಸೋಂಕಿತ ಮಗನನ್ನ ಕರ್ಕೊಂಡು ಬಂದು ಒನ್ ಅವರ್ ಅಷ್ಟೊಳಗೆ ಬಹುಶಃ ಬೆಡ್ ಕೊಡಿಸಿದ್ರೆ ಆ ಪ್ರಾಣ ಉಳಿತಾ ಇತ್ತೇನೋ. ಫೈನಲಿ ಬೆಡ್ ಸಿಕ್ತು, ಪ್ರಾಣ ಉಳಿಲಿಲ್ಲ. ಮತ್ತೆ ಬ್ಯಾರಿಕೇಡ್ ಹಾಕ್ಬಿಟ್ರು, ಯಾವ ಆಂಬ್ಯುಲೆನ್ಸು ಇನ್ಮೇಲೆ ಸಿಎಂ ಮನೆ ಮುಂದೆ ಬರಂಗಿಲ್ಲ, ಅಲ್ಲಿ ಇಶ್ಯೂಸ್ ರೈಸ್ ಮಾಡಂಗಿಲ್ಲ ಅಂತ. ವಿಧಾನಸೌಧದಲ್ಲೂ ಏನಾದ್ರು ಹಂಗೆ ಇದೆಯಾ ಸ್ಥಿತಿ ಈಗ? ಯಾಕಂದ್ರೆ ಮತ್ತೆ ಪೇಷಂಟ್ ಗಳನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಗಳು ಇಲ್ಲಿ ಬರ್ಬೋದು, ಈ ತರ ಎಲ್ಲ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು, ಆ ತರ ಆಗಬಾರ್ದು ಅಂತ ಅಲ್ಲೇನಾದ್ರು ಬ್ಯಾರಿಕೇಡ್ ಹಾಕ್ತಿದಾರ ಸುತ್ತಮುತ್ತ? ಸದ್ಯಕ್ಕೆ ಇದು ಪ್ರಮುಖ ರಸ್ತೆ ಆಗಿದ್ರಿಂದ ಇಲ್ಲಿ ಯಾವುದೇ ರೀತಿಯ ಬ್ಯಾರಿಕೇಡ್ ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸರ್ಕಾರಕ್ಕೆ ಈಗ ಇದೊಂದು ಮತ್ತೊಂದು ದೊಡ್ಡ ತಲೆನೋವು ಆಗ್ಬೋದು. ಯಾಕಂತ ಹೇಳಿದ್ರೆ ಈಗ ಏನು ಸೋಂಕಿತರು ಇನ್ನ ಬೆಡ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ವೆಂಟಿಲೇಟರ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಐಸಿಯು ಸಿಗ್ಲಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧದ ಮುಂಭಾಗ ಬಂದು ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲೇ ಅವರು ಅವರ ಕುಟುಂಬಸ್ಥರು ಅವರ ಸೋಂಕಿತರನ್ನು ತಗೊಂಡು ಪ್ರತಿಭಟನೆ ಮಾಡ್ಲಿಕ್ಕೆ ಇದು ಎಲ್ಲೊಂದ್ ಕಡೆ ಅನುವು ಮಾಡ್ದಂಗೆ ಆಗುತ್ತೆ. ಹಾಗಾಗಿ ಇದೀಗ ಮತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಕೂಡ ಇನ್ನೊಂದು ಆಂಬ್ಯುಲೆನ್ಸ್ ಬಂದಿದೆ, ಇಲ್ಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ. ಅಂದ್ರೆ ಕಾಂಗ್ರೆಸ್ ಕೇರ್ ಆಕ್ಸಿಡೆಂಟ್ ವಿಕ್ಟೋರಿಯಾ ಹಾಸ್ಪಿಟಲ್ ಇಂದಲೇ ಈಗ ಇದೀಗ ಏನು ಆಂಬ್ಯುಲೆನ್ಸ್ ಬಂದಿರೋದು. ಅಲ್ಲಿ ಆಕ್ಸಿಜನ್ ಸಿಲಿಂಡರ್ ವ್ಯವಸ್ಥೆ ಕೂಡ ಇದರಲ್ಲಿದೆ. ಇದೀಗ ಅವ್ರನ್ನ ಇಲ್ಲಿ ಈಗ ಕಾಂಗ್ರೆಸ್ ಕೇರ್ಸ್ ಇಂದ ಆಂಬ್ಯುಲೆನ್ಸ್ ನಿಂದ ಮತ್ತೆ ಈ ಇಲ್ಲಿ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಸಂಬಂಧಪಟ್ಟಿದ ಸರ್ಕಾರಿ ಆಂಬ್ಯುಲೆನ್ಸ್ ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ತಾವು ಗಮನಿಸಬಹುದು, ತಾವು ದೃಶ್ಯದಲ್ಲಿ ಗಮನಿಸಬಹುದು, ಅವ್ರನ್ನ ಕೆಲವೇ ನಿಮಿಷಗಳಲ್ಲಿ ಇದೀಗ ಕಾಂಗ್ರೆಸ್ ಕೇರ್ಸ್ ಆಂಬ್ಯುಲೆನ್ಸ್ ನಿಂದ ಅವ್ರನ್ನ ವಿಕ್ಟೋರಿಯಾ ಆಸ್ಪತ್ರೆ ಆಂಬ್ಯುಲೆನ್ಸ್ ಗೆ ಶಿಫ್ಟ್ ಮಾಡಲಿದ್ದಾರೆ. ಒಟ್ಟಾರೆ ಅವರ ಸ್ಯಾಚುರೇಷನ್ ಮಟ್ಟ 61 ಇರೋದ್ರಿಂದ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಿಧಾನಸೌಧದ ಮುಂದೆ ಬಂದು ಇಷ್ಟೊತ್ತಾಯ್ತು, ಇಷ್ಟೊತ್ತಂಕ ಯಾರು ಬರಲಿಲ್ಲ. ಅಲ್ಲಿ ಕಾಂಗ್ರೆಸ್ ಅವ್ರ ನಲಪಾಡ್ ನೇತೃತ್ವದಲ್ಲಿ ಬಂದ್ರು, ಹೆಂಗೋ ಕರ್ಕೊಂಡು ಹೋಗ್ಬಿಡ್ತಿದ್ರೇನೋ. ಮತ್ತೀಗ ಒಂದು ಹೊಸ ಆಂಬ್ಯುಲೆನ್ಸ್ ಬಂದಿದೆ, ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿ ಮತ್ತೊಂದು ಆಂಬ್ಯುಲೆನ್ಸ್ ಶಿಫ್ಟ್ ಮಾಡಿ. ಏನ್ ಜೀವ ತೆಗಿಬೇಕು ಅಂತಾನೆ ಇವ್ರ ಇಂಟೆನ್ಷನ್ ಇರೋದ? ಅಂದ್ರೆ ಇಲ್ಲ ವಿಕ್ಟೋರಿಯಾ ಹಾಸ್ಪಿಟಲಿನ ಇಲ್ಲ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಆಂಬ್ಯುಲೆನ್ಸ್ ನಲ್ಲಿ ಆಕ್ಸಿಜನ್ ಸಿಲಿಂಡರ್ ಇದೆ. ಹಾಗಾಗಿ ಅಲ್ಲಿ ಅದನ್ನ ಕನೆಕ್ಷನ್ ಕೊಟ್ಕೊಂಡು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇದೀಗ ತಾವು ನೋಡ್ಬೋದು, ಗಮನಿಸಬಹುದು, ಈಗ ಕಾಂಗ್ರೆಸ್ ಕೇರ್ಸ್ ಆಂಬ್ಯುಲೆನ್ಸ್ ನಿಂದ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆ ಆಂಬ್ಯುಲೆನ್ಸ್ ಗೆ ಶಿಫ್ಟಿಂಗ್ ಕಾರ್ಯ ನಡೀತಿದೆ. ಇಲ್ಲೇ ಈಗ ಒಂದು ಕಳೆದ 1 hour ಇಂದ ಇದೊಂದು ಏನು ಪ್ರಾಸನ ನಡೀತಿರುವಂತದ್ದು. ಇದು ಒಂದು ಇದಕ್ಕೂ ಮೊದಲು ಸರ್ಕಾರ ಎಲ್ಲೊಂದು ಕಡೆ ಸಂಬಂಧಪಟ್ಟವರು ಗಮನ ಹರಿಸಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಿ ಬಹಳಷ್ಟು ಅವರ ಆರೋಗ್ಯ ಮಟ್ಟ ಸುಧಾರಿಸ್ತಿತ್ತು ಅಂತ ಹೇಳಲಾಗ್ತಿ. ತಾವು ಗಮನಿಸಬಹುದು ನೋಡಿ, ಈಗ ಅವರ ಪಾಪ ಸಾವು ಬದುಕಿನೊಂದಿಗೆ ಹೋರಾಟವನ್ನು ಮಾಡ್ತಿದ್ದಾರೆ ಆಕ್ಸಿಜನ್ ಕೊರತೆಯಿಂದ 57 years ಪ್ರೇಮರ್ ಅವರು. ತಾವು ಗಮನಿಸಬಹುದು, ಹೃದಯ ವಿದ್ರಾವಕ ಘಟನೆ ಅಂತ ಹೇಳ್ಬೋದು. ಅಂದ್ರೆ ಮನ ಕಲ್ಕುತ್ತೆ ಇಲ್ಲಿ ನೋಡಿ ತಾವು. ಅವರು ಪಾಪ ಅವರು ಉಸಿರಾಟದ ತೊಂದರೆಯಿಂದ ಯಾವ ರೀತಿ ಅನುಭವಿಸ್ತಿರ್ತಾವ್ ನೋಡ್ಬೋದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಪ್ರೇಮರ್ ಅವರನ್ನ ಕರ್ಕೊಂಡು ಹೋಗ್ತಾರೆ. ಅವರ ಕುಟುಂಬಸ್ಥರು ಅವರ ಇಬ್ಬರು ಪುತ್ರಿಯರು ಕೂಡ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂತ ಪಿ ರವಿಕುಮಾರ್ ಅವರೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದೀಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಪ್ರೇಮರ್ ಅವ್ರನ್ನ ಶಿಫ್ಟ್ ಮಾಡ್ತಿದ್ದಾರೆ. ಕೊನೆಗೂ ಕೂಡ ಎಲ್ಲೊಂದ್ ಕಡೆ ವಿಧಾನಸೌಧದ ಮುಂದೆ ಮುಂಭಾಗ ಬಂದಿದ್ದಕ್ಕೆ ಈ ಪ್ರೇಮರ್ ಅವರು ಇದೀಗ ಅವರಿಗೆ ವೆಂಟಿಲೇಟರ್ ಬೆಡ್ ವ್ಯವಸ್ಥೆ ಸಿಕ್ಕಿದೆ. ಅಂದ್ರೆ ಪ್ರತಿಭಟನೆ ಮಾಡಿದ್ರೆ ಮುಖ್ಯಮಂತ್ರಿ ಮನೆ ಮುಂದೆ ಹೋದ್ರೆ ವಿಧಾನಸೌಧದ ಮುಂಭಾಗ ಬಂದು ಪ್ರೊಟೆಸ್ಟ್ ಮಾಡಿದ್ರೆ ಮಾತ್ರ ಬೆಡ್ ಸಿಗುತ್ತೆ. ಅಂದ್ರೆ ಸರ್ಕಾರಿ ವ್ಯವಸ್ಥೆ ಯಾವ ರೀತಿ ಇದೆ, ಬೆಡ್ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ತಾವು ಗಮನಿಸಬಹುದು. ಅಂದ್ರೆ ಈ ಮಟ್ಟಕ್ಕೆ ಇದೆ ಅನ್ನೋದಕ್ಕೆ ಇದು ಪ್ರಮುಖ ಸಾಕ್ಷಿ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಆಗಲಿದೆ. ತಾವು ಗಮನಿಸಬಹುದು ಆಂಬ್ಯುಲೆನ್ಸ್ ಹೊರಡ್ತಾ ಇದೆ. ಒಟ್ಟಾರೆ ಅವರು ಬದುಕಲಿ ಅನ್ನೋದು ಕೂಡ ನಮ್ಮ ಆಶಯ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಲಿ ಅನ್ನೋದು ಕೂಡ ನಮ್ಮ ಆಶಯ. ಜೊತೆಗೆ ಇಲ್ಲಿ ಒಂದಷ್ಟು ಬಂದು ಪೊಲೀಸ್ ಜೊತೆ ವಾಗ್ವಾದ ನಡೆಸಿದಂತ ನಲ್ಪಾಡವ್ರನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಇಲ್ಲಿನ ಪೊಲೀಸರು ಬಂಧಿಸಿದ್ದಾರೆ, ಯಾಕಂತ ಹೇಳಿದ್ರೆ ಪೊಲೀಸರೊಂದಿಗೆ ಅವರು ವಾಗ್ವಾದ ನಡೆಸಿ ಕಾಂಗ್ರೆಸ್ ಕೇರ್ಸ್ನ ಒಂದು ಆಂಬ್ಯುಲೆನ್ಸ್ಗೆ ಬಲವಂತವಾಗಿ ಅವ್ರ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಅವ್ರನ್ನ ಶಿಫ್ಟ್ ಮಾಡಿದ್ರು. ಅವರಿಗೆ ಆದ್ರೆ ಅವ್ರಿಗೂ ಕೂಡ ಕ್ಲಾರಿಟಿ ಇರಲಿಲ್ಲ, ನಾವೆಲ್ಲಿ ಶಿಫ್ಟ್ ಮಾಡಿದೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಅನಿವಾರ್ಯವಾಗಿ ಇಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರೆ ಎಂಬ ಕಾರಣಕ್ಕಾಗಿ ನಲ್ಪಾಡ್ರವರನ್ನ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದುಕೊಂಡು ಅವ್ರ ಮೇಲೆ ಕಾನೂನು ರೀತಿ ಅಂದ್ರೆ ಕಾನೂನು ರೀತಿಯ ಕ್ರಮಕ್ಕೆ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಯಾಕಂತೇಳಿದ್ರೆ ಕಾಂಗ್ರೆಸ್ ಕೇರ್ಸ್ ವಾಹನಕ್ಕೆ ಬಲವಂತಾಗಿ ಅವ್ರನ್ನ ತುಂಬಿದ್ರು ಅನ್ನೋದು ಅವರ ಆರೋಪ. ಯಾಕಂತೇಳಿದ್ರೆ ಅಲ್ಲಿ ವ್ಯವಸ್ಥೆ ಆಗೋಷ್ಟೊಳಗೆ ಅವರು ಎಲ್ಲೊಂದ್ ಕಡೆ ಪ್ರಚಾರಕ್ಕಾಗಿ ಈ ಕೃತ್ಯವನ್ನ ಮಾಡಿದ್ರು ಎಂಬ ಆರೋಪ ಕೂಡ ಇಲ್ಲಿ ಕೇಳಿ.
ಬರ್ತಿರುವಂತದ್ದು. ಒಟ್ಟಲ್ಲಿ ಇದೀಗ ನಲ್ಪಾಡ್ರವರು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಲ್ಲಿ ಆ ಮಹಿಳೆ ಪ್ರೇಮ ಎಂಬ ಮಹಿಳೆ ಬದುಕಿದ್ರೆ ಬದುಕಲಿ ಅನ್ನೋದು ಕೂಡ ನಮ್ಮೆಲ್ಲರ ಆಶಯ. ಸದ್ಯಕ್ಕೆ ಇದೀಗ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಶರ್ಮಿತಾ ಶೆಟ್ಟಿ. ಪ್ಲೀಸ್ ಗ್ಯಾಲೈನ್ ಪಟೇಲ್ ನಿಮ್ಮಂತ್ರ ನಾನು ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನೋಡಿ ಎಂತ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲಿ ಅಂದ್ರೆ, ಎರಡು ದಿನಗಳಿಂದ ಈ ಸೋಂಕಿತೆ ಮಹಿಳೆ ಬೆಡ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬಸ್ಥರು ಅಲ್ಲಿ ತೋರಿಸಿದ್ವಲ್ಲ, ಇಬ್ರು ಹೆಣ್ಮಕ್ಳಿದ್ದಾರೆ, ಒಬ್ರು ಗಂಡ್ಮಗ ಇದ್ದಾರೆ, ಅವರೆಲ್ಲ ಕಷ್ಟಪಟ್ಟಿದ್ದಾರೆ, ಎಲ್ಲ ಆಸ್ಪತ್ರೆ ಎನ್ಕ್ವೈರಿ ಮಾಡಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ, ಯಾವುದು ಸಾಧ್ಯವಾಗಿಲ್ಲ, ಬೆಡ್ ಸಿಕ್ಕಿರ್ಲಿಲ್ಲ. ಫೈನಲಿ ಏನ್ ಮಾಡಿದ್ದಾರೆ, ಸರಿ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋಣ, ಅದೇನಾಗುತ್ತೆ ನೋಡೇ ಬರೋಣ ಅಂತ ಕರ್ಕೊಂಬಂದು ಇಲ್ಲಿ ಕರ್ಕೊಂಬಂದು ಒಂದು ಗಂಟೆ ಕಾದಿದ್ದಾರೆ. ಅದಾದ್ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಂಡಿರೋದು, ಯಾಕಂದ್ರೆ ಅವ್ರು ಆಲ್ ಆಫ್ ಸಡನ್ ಬಂದಾಗ ಈ ತರ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಇದ್ದಾರೆ, ವೆಂಟಿಲೇಟರ್ ಬೇಕಾಗಿದೆ, ಬೆಡ್ ಬೇಕಾಗಿದೆ ಅಂತ ಹೇಳಿದಾಗ ಪೊಲೀಸರಿಗೆ ಮತ್ತೆ ಅಲ್ಲಿದ್ದಂತ ಅಧಿಕಾರಿಗಳಿಗೆ ತತ್ಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಕಂಗಾಲಾಗಿ ಹೋಗಿದ್ದಾರೆ. ಅದಾದ್ಮೇಲೆ ವಿಚಾರ ಗೊತ್ತಾಗಿದೆ ನಲಪಾಡ್ ಅವ್ರಿಗೆ, ನಲಪಾಡ್ ಅವರು ಆಂಬುಲೆನ್ಸ್ ತಗೊಂಡು ಬಂದಿದ್ದಾರೆ. ಸೊ ಆಂಬುಲೆನ್ಸ್ ಗೆ ಈ ಪೇಷಂಟ್ ಅನ್ನ ಅಲ್ಲಿ ತುಂಬಿಸಿದ್ದಾರೆ, ತುಂಬಿಸಿದ ಮೇಲೆ ಅವರಿಗೂ ಒಂದು ಕ್ಲಾರಿಟಿ ಇರಲಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಅಂತ, ಎಲ್ಲಿ ಬೆಡ್ ಇದೆ ಇವ್ರಿಗೆ ಬೇಕಾಗಿರೋದು, ವೆಂಟಿಲೇಟರ್ ಬೆಡ್ ಅಂತ. ವಿಧಾನಸೌಧದ ಮುಂದೆ ಸೋಂಕಿತೆ ನರಳಾಟವನ್ನ ಪಡ್ತಾ ಇದ್ರು. ಆ ಟೈಮ್ನಲ್ಲಿ ಸ್ಥಳಕ್ಕೆ ಆಕ್ಸಿಜನ್ ವ್ಯವಸ್ಥೆ ಇದ್ದಂತ ಒಂದು ಆಂಬ್ಯುಲೆನ್ಸ್ ಬಂದಿದೆ. ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನ ಶಿಫ್ಟ್ ಮಾಡಲಾಗಿದೆ. ಕಾಂಗ್ರೆಸ್ ಕೇರ್ ಆಂಬ್ಯುಲೆನ್ಸ್ ಬಂತು, ನಲಪಾಡ್ ಅವರ ನೇತೃತ್ವದಲ್ಲಿ ಎಲ್ಲ ಬಂದ್ರು ಅಲ್ಲಿ. ಆದ್ರೆ ಈಗ ನಲಪಾಡ್ ಅವರನ್ನೇ ಪೊಲೀಸರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಸಾಮಾನ್ಯ ಜನ ಕೇಳಿದ್ರೆ ಬೆಡ್ಗಳು ಹಂಗಾದ್ರೆ ಯಾಕೆ ಸಿಗ್ತಾ ಇಲ್ಲ, ಜನಸಾಮಾನ್ಯರ ಪ್ರಶ್ನೆ ಇದು. ಸೋಂಕಿತರಿಗೆ ಈಗ ಬೆಡ್ ಬೇಕು, ಆದ್ರೆ ಅಧಿಕಾರಿಗಳಿಗೆ ಈಗ ಸಿಕ್ಬಿಡುತ್ತೆ ತತ್ಕ್ಷಣಕ್ಕೆ. ಆದ್ರೆ ಸೋಂಕಿತರು ಟ್ರೈ ಮಾಡಿದಾಗ ಯಾರಿಗೆ ತುಂಬಾ ನೀಡ್ ಇದೆ, ಕ್ರಿಟಿಕಲ್ ಕಂಡೀಷನ್ ಇರ್ತಾರೆ, ಅವ್ರು ಮಾತ್ರ ತಾನೇ ಫೋನ್ ಮಾಡೋದು. ಜನರಿಗೂ ಈಗ ಅರ್ಥ ಆಗಿದೆ, ಯಾಕಂದ್ರೆ ಬೆಡ್ ಸಮಸ್ಯೆ ಆಗ್ತಿರೋದ್ರಿಂದ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಇದ್ರೆ ಯಾರು ಕೂಡ ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ಬೆಡ್ ಬೇಕು ಅಂತ ಕೇಳ್ತಾ ಇಲ್ಲ. ಸದ್ಯಕ್ಕೇನೆಲ್ಲ ಅಲ್ಲಿ ಚಿತ್ರಣ ಇದೆ ಮತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎರಡು ದಿನದಿಂದ ಈ ಪರ್ಟಿಕ್ಯುಲರ್ ಫ್ಯಾಮಿಲಿ ಅಲೆದಾಟವನ್ನ ಮಾಡಿದೆ, ಪ್ರೇಮ ಅವ್ರ ಫ್ಯಾಮಿಲಿ, ಆದ್ರೆ ಬೆಡ್ ಸಿಕ್ಕಿರ್ಲಿಲ್ಲ. ಫೈನಲಿ ವಿಧಾನಸೌಧದ ಮುಂದೆ ಬಂದಿದ್ದಾರೆ, ಅಂದ್ರೆ ಇಲ್ಲಿ ಜೀವ ಉಳಿಸ್ಬೇಕು ಅಂತ ಒಂದು ಸೆಕೆಂಡ್ ಸೆಕೆಂಡ್ಗೂ ನಾವು ಬೆಡ್ ಸಿಗ್ಬೇಕು ಅಂತ ಹುಡುಕಾಟ ನಡೆಸಾದ, ಅಥವಾ ಬೆಡ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಿಎಂ ಮನೆಗೋ, ಸಚಿವರ ಮನೆಗೋ, ವಿಧಾನಸೌಧಕ್ಕೆ ಈ ತರ ಕರ್ಕೊಂಬರದ, ಎಂತ ಪರಿಸ್ಥಿತಿ ನಾವಿದೀವಿ ಹಂಗಾದ್ರೆ. ಫೈನ್, ಈಗ ರಾಜ್ಯದ ಮಾನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗಲ್ವಾ ಹಾಗಾದ್ರೆ? ನೋಡಿ, ಸಿಎಸ್ ಸೂಚನೆ ಕೊಡ್ತಾ ಇದ್ದಂತೆ ಬೆಡ್ ವ್ಯವಸ್ಥೆ ಆಗುತ್ತೆ, ಹಾಗಾದ್ರೆ ಜನಸಾಮಾನ್ಯರಿಗೆ ಯಾಕೆ ಬೆಡ್ ಸಿಗಲ್ಲ? ಹಾಗಾದ್ರೆ ಕ್ರಿಟಿಕಲ್ ಕಂಡೀಷನ್ ಇದಾರೆ ಅಂತಾನೆ ತಾನೇ ಬೆಡ್ ಹುಡುಕೋದು, ವೆಂಟಿಲೇಟರ್ ಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಈ ಪೇಷಂಟ್ ಗೆ, ಪ್ರೇಮ ಅನ್ನೋರ್ಗೆ 52 ವರ್ಷ, ಎರಡು ದಿನಗಳಿಂದ ಸತತವಾಗಿ ಹುಡುಕ್ತಾ ಇದ್ದಾರೆ, ಎಲ್ಲೂ ಬೆಡ್ ಇಲ್ಲ ಅನ್ನೋ ಉತ್ತರನೇ ಸಿಗ್ತಾ ಇರೋದು. ನೀವು ಬೇಕಾದ್ರೆ ಆ ಬಿಯು ನಂಬರ್ ತಗೊಂಡು ಯಾರ್ದಾರು ಪೇಷಂಟ್ ಟ್ರೈ ಮಾಡಿ ನೋಡಿ, ಎಷ್ಟು ಸತಾಯಿಸ್ತಾರೆ, ಎಷ್ಟು ಸತಾಯಿಸ್ತಾರೆ ಅಂದ್ರೆ ಬೆಡ್ ಸಿಗೋದಾ ಅಥವಾ ಪ್ರಾಣ ಕಳ್ಕೊಳ್ಳೋದಾ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಷ್ಟೊಂದು ವೇಟ್ ಮಾಡಿಸ್ತಾರೆ. ಒಂದ್ ನಿಮಿಷ ಇರಿ, ನಾವು ಹುಡುಕ್ತೀವಿ, ಬೇರೆ ಝೋನ್ ಅಲ್ಲಿ ಇದೆಯಾ ನೋಡ್ತೀವಿ, ಮತ್ತೆ ಆ ಕಡೆ ಕಾಲ್ ಕನೆಕ್ಟ್ ಮಾಡ್ತೀವಿ, ಏನೇನೋ ಕತೆಗಳನ್ನ ಹೇಳಿ ಕಾಲಹರಣ ಮಾಡ್ತಾರೆ, ಹೊರತು ಬೆಡ್ ಮಾತ್ರ ನಿಮ್ಗೆ ತಕ್ಷಣಕ್ಕೆ ಸಿಗೋದೇ ಇಲ್ಲ. ಹಾಗಾಗೇನೆ ಬೆಂಗಳೂರಲ್ಲಿ ಪ್ರಾಣ ಪಕ್ಷಿ ಹಾರು ಹೋಗ್ತಾ ಇರೋದು. ನೋಡಿ, ಇಲ್ಲಿ ಒಂದು ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ ವಿಧಾನಸೌಧ ಕರ್ಕೊಂಬಂದು, ಯಾಕಂದ್ರೆ ಏನ್ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾವ ಆಸ್ಪತ್ರೆಗೆ ಹೋದ್ರು ಕೂಡ ಇಲ್ಲಿ ಬೆಡ್ ಇಲ್ಲ ಅಂತ ಕಳಿಸ್ತಾರೆ. ಇಲ್ಲಿ ವಿಧಾನಸೌಧಕ್ಕೆ ಈ ತರ ಪೇಷಂಟ್ ಕರ್ಕೊಂಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಕಾಂಗ್ರೆಸ್ ಕೇರ್ ಆಂಬ್ಯುಲೆನ್ಸ್ ಕರ್ಕೊಂಡು ನಲಪಾಡ್ ಎನ್ ಟೀಮ್ ಬಂತು. ಅವ್ರ ಆಂಬ್ಯುಲೆನ್ಸ್ ಗೆ ಅವ್ರನ್ನ ಶಿಫ್ಟ್ ಮಾಡಿಕೊಂಡು ಯಾವ ಆಸ್ಪತ್ರೆಯಲ್ಲಿ ಬೆಡ್ ಇದೆ ಹುಡುಕಾಟ ನಡೆಸೋಣ ಅಂತ. ಯಾಕಂದ್ರೆ ಸುಮ್ನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಎಲ್ಲಿ ಇದೆ ನೋಡೋಣ, ಬೆಡ್ ಹುಡುಕೋಣ ಅಂತ ಹೇಳ್ಬಿಟ್ಟು ಇವರೊಂದು ಇನಿಷಿಯೇಟಿವ್ ತಗೊಂಡು ಬಂದ್ರು. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಯಿಂದನೇ ಒಂದು ಆಂಬ್ಯುಲೆನ್ಸ್ ಬಂತು, ಈ ತರದ್ದೆಲ್ಲ ಒಂದು ಸೀನ್ ಕ್ರಿಯೇಟ್ ಆಗಿದೆ ವಿಧಾನಸೌಧದ ಮುಂದೆ ಅಂತ ಗೊತ್ತಾದ ತಕ್ಷಣ ಈಗ ನಲಪಾಡಿ ಈ ತರ ಬಂದು ಒತ್ತಾಯ ಪೂರ್ವಕವಾಗಿ ಅವ್ರ ಆಂಬ್ಯುಲೆನ್ಸ್ ತುಂಬಿಸಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಏನು ಎತ್ತ, ಏನು ಇನ್ಫಾರ್ಮೇಶನ್ ಸರಿಯಾಗಿ ಇಲ್ದಲೆ, ಒಂದು ಕ್ಲಾರಿಟಿ ಇಲ್ದಲೆ ಈ ತರ ಪೇಷಂಟ್ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ ನಲಪಾಡ್ನೇ ಈಗ ಪೊಲೀಸರು ತಮ್ಮ ವಶಕ್ಕೆ ಕರ್ಕೊಂಡು ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಸೋಂಕಿತರು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದ್ರೆ ನಲಪಾಡ್ ಪೊಲೀಸ್ ವಶಕ್ಕೆ, ಸೋಂಕಿತರ ನೆರವಿಗೆ ಬಂದಿದ್ದಂತ ನಲಪಾಡ್ನ ಪೊಲೀಸರು ಇದೀಗ ತಮ್ಮ ವಶಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನಲಪಾಡ್ ಎನ್ ಟೀಮ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಹಾಯ ಮಾಡೋ ತಪ್ಪ, ಹಾಗಾದ್ರೆ ಒಂದು ಗಂಟೆಯಿಂದ ನೀವೆಲ್ಲಿ ಹೋಗಿದ್ರಿ? ಹಾಗಾದ್ರೆ ಒಂದು ಗಂಟೆಯಿಂದ ಪಾಪ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ಎರಡು ದಿನದಿಂದ ಹುಡುಕಿದ್ದಾರೆ, ಸಾಧ್ಯವಾಗದೇ ಇದ್ದಾಗ ವಿಧಾನಸೌಧಕ್ಕೆ ಬಂದಿದ್ದಾರೆ, ಮುಂದೆನೆ ಹೋಗೋಣ, ಅದೇನಾಗುತ್ತೆ ನೋಡೋಣ, ಅಟ್ಲೀಸ್ಟ್ ಬೆಡ್ ಅರೇಂಜ್ ಮಾಡ್ಕೊಡ್ತಾರ ಏನು ಎತ್ತ ಅಂತ. ಇಲ್ಲಿ ನೋಡಿ, ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗುತ್ತೆ. ಒಂದು, ಸಹಾಯಕ್ಕೆ ಬಂದಿದ್ದ ತಪ್ಪ,
ಇನ್ನೊಂದು ಸಿಎಸ್ ಹೇಳಿದ ತಕ್ಷಣ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹೇಳಿದ ತಕ್ಷಣ ಬೆಡ್ ಸಿಕ್ಬಿಡುತ್ತೆ. ಜನಸಾಮಾನ್ಯರು ಕ್ರಿಟಿಕಲ್ ಕಂಡೀಷನ್ ಇರೋರು ಕೇಳಿದ ತಕ್ಷಣ ಯಾಕೆ ಸಿಗಲ್ಲ. ವೆಲ್ಕಮ್ ಬ್ಯಾಕ್. ತಮ್ಮ ತಮ್ಮ ಜಿಲ್ಲೆಗಳ ರಕ್ಷಣೆಗೆ ಇದೀಗ ಆಯಾ ಜಿಲ್ಲೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿಗಳು ಕೊಡಗಿನಲ್ಲಿ ಮೊನ್ನೆ ನೋಡಿದ್ವಿ, ಅಲ್ಲಿನ ಡಿಸಿ ಎಷ್ಟು ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ರು, ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಜಾರಿಗೆ ತಂದ್ರು ಅಂತ. ಇದೀಗ ದಕ್ಷಿಣ ಕನ್ನಡದಲ್ಲಿ ಟೈಟ್ ರೂಲ್ಸ್ ಜಾರಿಗೆ ತಂದಿದ್ದಾರೆ ಅಲ್ಲಿನ ಡಿಸಿ. ದಕ್ಷಿಣ ಕನ್ನಡದಲ್ಲಿ ಮತ್ತೆ ಹೊಸ ಟಫ್ ರೂಲ್ಸ್ ಜಾರಿಗೆ. ನಾಳೆಯಿಂದ ಬೆಳಗ್ಗೆ 6 ರಿಂದ 9 ಗಂಟೆ ತನಕ ಮಾತ್ರ ಅಗತ್ಯ ವಸ್ತು ಖರೀದಿಗೆ ನಿಮಗೆ ಅವಕಾಶ ಇರುತ್ತೆ ಮಂಗಳೂರಿನ ಜನತೆಗೆ. 10 ಗಂಟೆ ಒಳಗಡೆ ವ್ಯಾಪಾರಸ್ಥರಿರ್ಬೋದು ಮತ್ತೆ ಗ್ರಾಹಕರು ಯಾರ್ಯಾರಿದ್ದಾರೆ ಮನೆ ಸೇರ್ಕೊಳ್ಬೇಕಾಗತ್ತೆ, ಏನ್ ಅಗತ್ಯ ವಸ್ತು ಬೇಕೋ ಅದನ್ನ ತಗೊಂಡು. ಮೇ 15 ಬಳಿಕ ಮಧು ಪ್ರವೇಶ ಎಲ್ಲದಕ್ಕೂ ಅಲ್ಲಿನ ಜಿಲ್ಲಾಧಿಕಾರಿ ಬ್ರೇಕ್ ಅನ್ನ ಹಾಕಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ತರಬೇಕು. ಒಂದ್ ಕಡೆ ಕೇರಳದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇದೆ, ಕೇರಳದ ಜೊತೆಯಲ್ಲಿ ಮಂಗಳೂರು ಗಡಿಯನ್ನ ಹಂಚಿಕೊಂಡಿದೆ, ಹಾಗಾಗಿ ಅಲ್ಲಿ ಸಮಸ್ಯೆ ಅಂತೂ ಮತ್ತಷ್ಟು ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲಾ ಸಭೆ ಸಮಾರಂಭಗಳನ್ನು ರದ್ದು ಮಾಡ್ತಾ ಇದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿ. ಮೇ 15 ಮೇಲೆ ಅನುಮತಿ ನೀಡಿರುವಂತಹ ಕಾರ್ಯಕ್ರಮಗಳಿಗೆ ಕಡಿವಾಣವನ್ನ ಹಾಕ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ನೇತೃತ್ವದಲ್ಲಿ ಸಭೆಯೆಲ್ಲ ಇದೀಗ ಮಾಡ್ತಾ ಇದ್ದಾರೆ. ಏನೆಲ್ಲ ಸಾಧಕ ಬಾಧಕ ಆಗ್ಬಹುದು, ಏನು ಎತ್ತ ಅಂತ ಹೇಳಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಕೊಡಗು ನೆಕ್ಸ್ಟ್ ಈಗ ದಕ್ಷಿಣ ಕನ್ನಡದಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೆ ಬರ್ತಾ ಇದೆ, ನಾಳೆಯಿಂದ ಅಪ್ಲೈ ಆಗುತ್ತೆ, ಏನೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇದೆ, ಹಾಗಾದ್ರೆ ಏನ್ ಫಾಲೋ ಮಾಡಬೇಕು ಅಲ್ಲಿನ ಜನ? ಶರ್ಮಿತಾ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ದಿನದಿನಕ್ಕೆ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ಸಭೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳ ಕಚೇರಿ ನಡೆಯಿತು. ಈ ಕಚೇರಿಯಲ್ಲಿ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ನಾಳೆಯಿಂದ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಮಾತ್ರ ಸಾರ್ವಜನಿಕರಿಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ನೀಡಲಾಗಿದೆ. 10 ಬಳಿಕ ಯಾರೂ ಕೂಡ ರಸ್ತೆಯಲ್ಲಿ ಇರಬಾರ್ದು, ವ್ಯಾಪಾರಸ್ಥರು ಕೂಡ ಮನೆಗೆ ಸೇರಬೇಕು ಆದೇಶವನ್ನು ಮಾಡಲಾಗಿದೆ. ಇನ್ನು ಪ್ರಮುಖವಾಗಿ ಮೆಡಿಕಲ್ ಕಾರಣಕ್ಕಾಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಜನರು ಸುತ್ತಾಟ ಮಾಡುವುದು ಬಹಳಷ್ಟು ಗಂಭೀರವಾಗಿ ಈ ಬಾರಿ ಜಿಲ್ಲಾಡಳಿತ ಗಣನೆಗೆ ತೆಗೆದುಕೊಂಡಿದೆ. ಸಾರ್ವಜನಿಕರು ಅವರ ಹತ್ತಿರದ ಮೆಡಿಕಲ್ಗೆ ಮಾತ್ರ ಹೋಗಬೇಕು, ಅನಂತರವಾಗಿ ಬೇರೆ ಬೇರೆ ಕಡೆ ಮೆಡಿಕಲ್ ಉದ್ದೇಶಕ್ಕಾಗಿ ಹೋದ್ರೆ ಅಂತಹವರ ವಾಹನವನ್ನ ಸೀಸ್ ಮಾಡುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ಮೇ 15 ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿ ಕಾರ್ಯಕ್ರಮಗಳು ನಡೀಬಾರದು ಎಂಬ ಆದೇಶ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳು ಹೇಳಿರುವಂತದ್ದು. ಈಗಾಗಲೇ ಹಲವು ಮದುವೆ ಕಾರ್ಯಕ್ರಮಗಳಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಪೂಜೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಜನರು ಅವಕಾಶವನ್ನು ಪಡೆಕೊಂಡಿದ್ದಾರೆ. ಅಂತಹವರ ಅವಕಾಶವನ್ನ ಈಗಾಗಲೇ ನಿರಾಕರಣೆ ಮಾಡಲಾಗಿದೆ ಮತ್ತು ಅವರಿಗೆ ಸೂಕ್ತವಾಗಿ ಮನವೊಲಿಸಬೇಕು, ಯಾವುದೇ ರೀತಿಯಾಗಿ ಕಾರ್ಯಕ್ರಮಗಳು ನಡೆಸಬಾರ್ದು ಎಂಬ ಸೂಚನೆಯನ್ನು ಈಗಾಗಲೇ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತದ್ದು. ಹಾಗಾಗಿ ನಾಳೆಯಿಂದ ಸ್ಪಷ್ಟವಾಗಿ ಜಿಲ್ಲೆಯಲ್ಲಿ ಕಠಿಣ ರೂಲನ್ನ ನಿಯಮ ಮಾಡೋಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ ಮತ್ತು ಪೊಲೀಸರಿಗೆ ಬಹಳಷ್ಟು ಪವರ್ ಅನ್ನ ಈ ಬಾರಿ ಕೊಟ್ಟಿರುವಂತದ್ದು. ಕಠಿಣವಾಗಿ ಕ್ರಮವನ್ನು ಕೈಗೊಳ್ಳಬೇಕು, ಯಾವುದೇ ರೀತಿಯಲ್ಲಿ ಕ್ವಿಕ್ ಆಗಿ ಹೇಳೋದಾದ್ರೆ ಗಡಿ ಭಾಗದಲ್ಲಿ ಏನ್ ಕ್ರಮ ಆಗಿದೆ ಹಾಗಾದ್ರೆ ದಕ್ಷಿಣ ಕನ್ನಡದಲ್ಲಿ? ಗಡಿ ಭಾಗದಲ್ಲಿ ಸಾರ್ವಜನಿಕರು ಅಂದ್ರೆ ಕೇರಳಕ್ಕೆ ಪ್ರಮುಖವಾಗಿ ಸಂಪರ್ಕನ ಹೊಂದಿರುವಂತಹ ಗಡಿ ಭಾಗ, ಹಾಗಾಗಿ ಗಡಿ ಭಾಗಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಳಭಾಗಕ್ಕೆ ಬರುವಂತವರು ಯಾವ್ದಾದ್ರೂ ಉದ್ಯೋಗದ ನಿಮಿತ್ತ ಆಗಿರ್ಬೋದು ಅಥವಾ ಏನು ವಿವಿಧ ಕಾರಣಗಳಿಗೆ ಬರುವವರಿಗೆ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. ಮತ್ತೆ ಬೇರೆ ಯಾವುದೇ ಕಾರಣಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋಕೆ ಅವಕಾಶ ಇಲ್ಲ, ಕೇವಲ ಉದ್ಯೋಗದ ನಿಮಿತ್ತ ಬರುವವರಿಗೆ ಮಾತ್ರ ಅವಕಾಶ ಇರುವಂತದ್ದು. ನಾವು ದೆಹಲಿ ಮತ್ತೆ ಮುಂಬೈ ನೋಡ್ತಾ ಇದ್ವಿ, ಅಲ್ಲೆಲ್ಲ ಪರಿಸ್ಥಿತಿ ಕೈಮೀರಿ ಹೋಗ್ಬಿಟ್ಟಿದೆ ಅಂತ. ಆದ್ರೆ ಆ ಸ್ಥಾನದಲ್ಲಿ ಇದೀಗ ಬೆಂಗಳೂರು ಬಂದಿದೆ, ಅಲ್ಲೆಲ್ಲ ಕೇಸಸ್ ಕಂಟ್ರೋಲಿಗೆ ಬಂದಿದೆ. ಸಕ್ರಿಯ ಕೇಸ್ಗಳು ಬೆಂಗಳೂರಲ್ಲೇ ಈಗ ಅತಿ ಹೆಚ್ಚು ಇರೋದು. ಬೆಂಗಳೂರು 1,00,000 ಸಕ್ರಿಯ ಕೇಸ್ ಇರುವಂತ ಮಹಾನಗರಿಯಾಗಿದೆ. ಈಗ ಬೆಂಗಳೂರು ಬಿಟ್ರೆ ಬೇರೆ ಯಾವ ನಗರವೂ ಕೂಡ ರೀಚ್ ಆಗಿಲ್ಲ. ಅಲ್ಲೆಲ್ಲ ಯಾವಾಗ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿನ ಸರ್ಕಾರಗಳು ಲಾಕ್ಡೌನ್ ಇರ್ಬೋದು, ಬೇರೆ ಬೇರೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡ್ಬಿಟ್ಟಿದ್ದಾರೆ. ನಾವ್ ಇಲ್ಲಿ ನೋಡೋದಾದ್ರೆ ಜನತಾ ಕರ್ಫ್ಯೂ ಅಂತ ಹೇರಿದ್ದಾರೆ, ಅದರಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಇವತ್ತು ಸುಧಾಕರ್ರೇ ಖುದ್ದಾಗಿ ಹೇಳಿದ್ದಾರೆ ಬಹಿರಂಗವಾಗಿ. ಹಾಗಾಗಿ ಈಗ ಕಠಿಣ ಕ್ರಮ ಈಗಲೇ ಆಗ್ಬೇಕು ಅಂತ ತಜ್ಞರೇ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ಲಾಕ್ಡೌನ್ ಮಾಡೋದಾದ್ರೆ ಕನಿಷ್ಠ 2 ವಾರಗಳ ಕಾಲ ಮಾಡಬೇಕಾಗುತ್ತೆ, ಮುಂದೆ ಪರಿಸ್ಥಿತಿ ಕೈಮೀರಿ ಹೋಗ್ಬಿಡುತ್ತೆ. ಜೂನ್ ಅಲ್ಲಂತೂ ನಾವು ಊಹೆನೂ ಮಾಡಕ್ ಸಾಧ್ಯ ಇಲ್ಲ. ನೀವ್ ಹಿಂಗೆ ಜನತಾ ಕರ್ಫ್ಯೂ ಅಂತ ಜನರನ್ನ ಓಡಾಟ ಮಾಡಕ್ ಬಿಟ್ರೆ ಅಂತ ತಜ್ಞರು ದಿನಾ ದಿನ ಹೇಳ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಇದು ಯಾಕೆ ಗಮನಕ್ಕೆ ಬರ್ತಾ ಇಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ನೋಡಿ, 2020 ಅಕ್ಟೋಬರ್ ಬೆಂಗಳೂರಲ್ಲಿ 66,854 ಕೇಸಸ್ ಇತ್ತು. ಮೊದಲ ಅಲೆಯಲ್ಲಿ ಇದೇ ಅತಿ ಹೆಚ್ಚಿನ ಪ್ರಕರಣ ಆಗಿತ್ತು, ಅಂದ್ರೆ ಆಕ್ಟಿವ್ ಕೇಸಸ್ ನಾವು ಹೇಳ್ತಾ ಇರೋದು ಬೆಂಗಳೂರಲ್ಲಿ ಇದ್ದಿದ್ದು. ಕಳೆದ ಅಕ್ಟೋಬರ್ ಅಲ್ಲಿ ಬೆಂಗಳೂರಲ್ಲಿ ಪೀಕ್ ಲೆವೆಲ್ ಹೋಗಿತ್ತು, 66,000 ಕೇಸ್ ಬಂದಿದ್ರಿಂದ. ಅಂದ್ರೆ ಆಕ್ಟಿವ್ ಕೇಸಸ್ ಅವಾಗಿತ್ತು, ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ತಾ ಇದ್ರು. ಇವಾಗ ನೋಡ್ತಿದೀವಿ ಪ್ರತಿ ದಿನ ನಾವು ಗಮನಿಸ್ಕೊಂಡು ಬಂದಂಗೆ 20,000 ಮೇಲೇನೆ 24 ಅವರ್ಸ್ ಅಲ್ಲಿ ಬೆಂಗಳೂರಲ್ಲಿ ಸೋಂಕಿತರು, ಹೊಸ ಸೋಂಕಿತರು ದಾಖಲಾಗ್ತಿರೋದು. ಸದ್ಯಕ್ಕೆ ಸಕ್ರಿಯ ಪ್ರಕರಣಗಳಲ್ಲಿ ಬೆಂಗಳೂರು 1 ನಗರ ಅನ್ನೋ ಪಟ್ಟವನ್ನ ಗಳಿಸಿದೆ. ಯಾವ ನಗರವೂ 1,00,000 ಸಕ್ರಿಯ ಕೇಸ್ ಇಲ್ಲಿ ತನಕ ತಲುಪಿಲ್ಲ.
ಹಿಂದೆ ಮುಂಬೈ ಮತ್ತೆ ದೆಹಲಿಯಲ್ಲಿ ಆಗ್ತಾ ಇತ್ತು, ಬಟ್ ಅಲ್ಲಿ ಸಡನ್ ಆಗಿ ಲಾಕ್ಡೌನ್ ಮಾಡೋ ಮುಖಾಂತರ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಂದಿದ್ದಾರೆ. ಬಟ್ ಇಲ್ಲಿ ಮಾತ್ರ ಜನರಿಗೂ ಬುದ್ಧಿ ಬರ್ತಾ ಇಲ್ಲ, ಸರ್ಕಾರಕ್ಕೆ ಮೊದಲೇ ಬುದ್ಧಿ ಇಲ್ಲ. ಒಂದು ವಾರದ ಲೆಕ್ಕವನ್ನು ನೋಡೋದಾದ್ರೆ 153,033 ಸೋಂಕಿತರು ಹೊಸದಾಗಿ ಪತ್ತೆಯಾಗಿರೋದು, ಇನ್ನು ಸಾವನ್ನಪ್ಪತ್ತವರ ಲೆಕ್ಕ ಒಂದು ವಾರದಲ್ಲಿ 870 ಇದೆ. ಇನ್ನು ಏಪ್ರಿಲ್ 29 ತಾರೀಕು 19,637 ಹೊಸ ಸೋಂಕಿತರು ಪತ್ತೆಯಾದ್ರು 143 ಸಾವಾಗಿದೆ ಬೆಂಗಳೂರಲ್ಲಿ. ಅದೇ ಏಪ್ರಿಲ್ 30ನೇ ತಾರೀಕು ನೋಡೋದಾದ್ರೆ 26,756 ಹೊಸ ಕೇಸಸ್ ದಾಖಲಾಯಿತು, 93 ಮಂದಿ 24 ಗಂಟೆಗಳಲ್ಲಿ ಮೃತಪಟ್ಟರು. ಮೇ 1ನೇ ತಾರೀಕು 19,353 ಹೊಸ ಕೇಸಸ್ ಪತ್ತೆಯಾಯಿತು, 162 ಮಂದಿ ಬೆಂಗಳೂರಲ್ಲಿ ಸಾವನ್ನಪ್ಪಿದ್ರು. ಇನ್ನು ಮೇ 2ನೇ ತಾರೀಕು 21,199 ಹೊಸ ಪ್ರಕರಣಗಳು ದಾಖಲಾದ್ರೆ 64 ಜನ ಕೋವಿಡ್ ನಿಂದಾಗಿ ಮೃತಪಟ್ಟರು. ಅದೇ ಮೇ 3ನೇ ತಾರೀಕು 22,112 ಹೊಸ ಪ್ರಕರಣ ದಾಖಲಾದ್ರೆ 115 ಮಂದಿ ಕೋವಿಡ್ ನಿಂದಾಗಿ ಮೃತಪಟ್ಟರು. ಇನ್ನು ಮೇ 4ನೇ ತಾರೀಕು 20,870 ಹೊಸ ಸೋಂಕಿತರು ಪತ್ತೆಯಾದ್ರೆ ಬೆಂಗಳೂರಲ್ಲಿ 132 ಮಂದಿ ಮೃತಪಟ್ಟರು ಕೋವಿಡ್ ನಿಂದಾಗಿ. ಇನ್ನು ಮೇ 5ನೇ ತಾರೀಕು 23,106 ಹೊಸ ಸೋಂಕಿತರು ದಾಖಲಾದ್ರು 161 ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದಾರೆ. ಇನ್ನು ಇವತ್ತು ಅಷ್ಟೇ ಟೆನ್ಷನ್ ಇದೆ, ಎಷ್ಟು ಕೇಸ್ ದಾಖಲಾಗುತ್ತೆ, ಎಷ್ಟು ಜನ ಬೆಂಗಳೂರಲ್ಲಿ ಮೃತಪಡ್ತಾರೆ ಅಂತ. ಇಷ್ಟಾದ್ರೂ ಸರ್ಕಾರ ಅದ್ಯಾಕೋ ಮನ್ಸು ಮಾಡ್ತಿಲ್ಲ ಕಠಿಣ ಕ್ರಮಗಳನ್ನ ಜಾರಿಗೆ ತರೋದಕ್ಕೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನ್ಯೂಸ್ ಮುಗಿತು, ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಹೊರಗಡೆ ಅನಗತ್ಯವಾಗಿ ಯಾವುದೇ ಕಾರಣಕ್ಕೂ ಓಡಾಟಕ್ಕೆ ಹೋಗಬೇಡಿ, ಯಾಕಂದ್ರೆ ಪ್ರತಿನಿತ್ಯ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಫಾಲೋ ಮಾಡಿ. ಹೊರಗಡೆ ಹೋದಾಗ ಮಾಸ್ಕ್ ಹಾಕಿ, ಅಗತ್ಯ ಇದ್ರೆ ಮಾತ್ರ ಹೋಗಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಕೈಗಳನ್ನ ಸ್ಯಾನಿಟೈಸ್ ಮಾಡಿ. ನೋಡಿ, ಕೊರೋನಾ 2ನೇ ಅಲೆಯಲ್ಲಿ ಕೇಸಸ್ ಜಾಸ್ತಿ ಆಗ್ತಿದೆ, ಸಾವಿನ ಪ್ರಕರಣ ಜಾಸ್ತಿ ಆಗ್ತಿದೆ, ಸಮಸ್ಯೆಗಳು ಎಷ್ಟಾಗಿದೆ, ಬೆಡ್ ಸಿಗ್ತಾ ಇಲ್ಲ, ವಿಧಾನಸೌಧಕ್ಕೆ ಸಿಎಂ ಮನೆ ಮುಂದೆ ಎಲ್ಲ ಹೋಗ್ಬೇಕಾಗಿದೆ ಬೆಡ್ ಬೇಕು ಅಂತಂದ್ರೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಈಗ ಏನು ಚರ್ಚೆ ಮಾಡಿ ಪ್ರಯೋಜನ ಇಲ್ಲ. ಜನರದ್ದು ತಪ್ಪಿದೆ, ಅಫ್ಕೋರ್ಸ್ ಸರ್ಕಾರಕ್ಕಂತೂ ಇಷ್ಟಾದ್ರೂ ಬುದ್ಧಿನೇ ಬರ್ತಿಲ್ಲ. ಜನ ಎಚ್ಚೆತ್ಕೊಳ್ಳೋಣ ನಾವೀಗ, ದಯವಿಟ್ಟು ಎಲ್ಲರೂ ಸರ್ಕಾರದ ರೂಲ್ಸ್ ಅನ್ನ ಫಾಲೋ ಮಾಡಿ.